नमस्कार वीक्षकरे वर्धन फर्टिटी सेंटर अर्पिसुव आरोग्यवे भाग्य नीर प्रसारद कार्यक्रम के तमेल्लरिगू आत्मीय स्वागत हेल्ता नान अनुषा नम्म ई नीर प्रसारद कार्यक्रम प्रति बुधवार रात्रि 8 रिंद 9 गंटे वरेगू नीर प्रसारवागि मूडि बरुत्ते कार्यक्रमदल्लि नीवु कूड करे माडि डाक्टर जोते मातनाडबहुदु इन्नु एंदिनंते इवत्तिन कार्यक्रमदल्लि बंजितनद समस्येगळ बग्गे नावु मातनाडुत्तीवि बंजितन अंतंद्रे इन्नु फीमेल कॉज एनिरबहुदु मेल कॉज एनिरबहुदु मदुवे आगि हलवारु वर्षगळागिरुत्ते एल्ला रीतियागिरुवंत रिपोर्ट्स नार्मल आगि कन्सीव आगता अथवा साकष्टु आरोग्य समस्या चिकित्से पड़कोंडिर्तारे प्रेग्नेंसी पॉजिटिव बर्ता रीतिया बंजतन के संबंध पट्टे निम्म प्रश्न नम्म कार्यक्रम के करे वर्धन फर्टिटी सेंटर आईयूआई आईवीएफ अड्वांस ट्रीटमेंट्स मुखांतर साकष्टु कपल्स बंद चिकित्से पड़कोंडिद्दारे प्रेग्नेंसी पॉजिटिव आगे मक्कळागिदारे अंत हेळबहुदु संपूर्ण कार्यक्रम वीक्षिसुत्ता इद्दरे आ कपल्स मातादिरुवंत बैठकगळन्न प्रसार माड्तीवि इन्नु नीवु कूड डॉक्टर ना नेर भेटी अंतर्रे वर्धन फर्टिटी सेंटर बानसवाड़ी बसवेश्वर नगर एर शाखे हर ब्रांच आगते ब्रांच के बंद डॉक्टर भेटी बंधन के संबंध पट्टे प्रश्न केल्ली नम ने प्रसार कार्यक्रम के नेर कॉल निम्म प्रश्न उत्तर को कार्यक्रम नम जो आईवीएफ स्पेशलिस्ट लैप्रोस्कोपिक सर्जन आगे डॉक्टर विजय कुमार पीके डॉक्टर कार्यक्रम के वेलकम नमस्कार डॉक्टर वेलकम टू द शो नमस्कार ಎಲ್ಲರಿಗೂ सो प्रति संचिकेयल्लू कूड ई ओंदु बंधनक्के संबंधपट्टे साकष्टु माहितिगळन्नु तिळिस्ता इर्तीरा साकष्टु करेगळु बर्ता इरुत्ते एल्लो ओंदु कडे मुजुगरिगू कूड ओळगागिर्तारे नावु फोन नल्लि मातादोदिल्ल डैरेक्ट आगि होगि मीट माड्तीवि अंत हेळ्ता इर्तारे इत्तीचिन दिनगळल्लि ई बंधनद समस्ये तुंबा हेच्चागता इदे नार्मल आगि कन्सीव आगुवंत रेट कडिमे आगता इदे अंत हेळबहुदु साकष्टु आर्टिकल अल्लि कूड नावु नोडिर्तीवि ओदिर्तीवि एल्लो ओंदु कडे सो इदु रेट कडिमे आगोदिक्के फर्टिलिटी रेट कडिमे आगोदिक्के कारणगळु एनु इरबहुदु अंत हेळ्तीरा डाक्टर ಹೌದು ನೀವು ಇತ್ತೀಚಿನ ಕಾಲದಲ್ಲಿ ಸ್ಟಡೀಸ್ ತಗೊಂಡ್ರೆ ಫ್ರಮ್ 2000 ಇಂದ 2005 ಆಮೇಲೆ 2005 ಇಂದ 2015 ಈ ತರ ಒಂದೊಂದು ಡಿಕೇಡ್ ತಗೊಳ್ತೀವಿ ಅಂದ್ರೆ 10 ವರ್ಷದಲ್ಲಿ ಸೋ ನಾವು ಅದು ಕರ್ವ್ ನೋಡಿದ್ರೆ ಅದು ಅಪ್ಪಲ್ಲೇ ಹೋಗ್ತಾ ಇದೆ ಅಂದ್ರೆ ಅದು ಸ್ಟಾಟಿಸ್ಟಿಕ್ಸ್ ಇಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಯಾಕೆ ಇದು ಹೀಗೆ ಇತ್ತೀಚಿನ ಕಾಲದಲ್ಲಿ ಜಾಸ್ತಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದ್ರೆ ಇನ್ಫರ್ಟಿಲಿಟಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಒಂದು ನಮ್ಮ ನೈಜಿಕ ಜೀವನದಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಏನು ಆ ಟೆಕ್ನಾಲಜಿನ ನಾವು ನಮಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಏನು ಮ್ಯಾನ್ ಪವರ್ ಅನ್ನು ಎಷ್ಟು ಮಟ್ಟಿಗೆ ಲೆಸ್ ಆಗಿ ಯೂಸ್ ಮಾಡ್ಕೋಬೇಕು ಏನು ಕಷ್ಟಪಡದೇನೆ ಎಲ್ಲ ಅಲ್ಲೇ ಬರಬೇಕು ಅಂತ ಇದ್ದಾಗ ನಮ್ಮ ಜೀವನದ ಶೈಲಿಯಲ್ಲಿ ತುಂಬಾ ತುಂಬಾ ಚೇಂಜಸ್ ಆಗಿಬಿಡುತ್ತೆ ಅವಾಗ ಏನಾಗುತ್ತೆ ಟೆಕ್ನಾಲಜಿ ಒಂದ್ಸಲಿ ನಮ್ಮಲ್ಲಿ ಇನ್ವಾಲ್ ಆಗಿದ್ರೆ ಬಟ್ ನಮ್ಮ ಬಾಡಿ ಟೆಕ್ನಾಲಜಿ ತರ ಅಡ್ವಾನ್ಸ್ ಆಗ್ತಾನೆ ಇಲ್ಲ ಅದು 100 ವರ್ಷ ಅಲ್ಲ 200 ವರ್ಷ 1000 ವರ್ಷಗಳಿಂದ ಹಾಗೇ ಇದೆ ಅದು ಸೋ ಅದರಿಂದ ಏನಾಗುತ್ತೆ ಅಂದ್ರೆ ಹಾರ್ಮೋನ್ಸ್ ಆ ಟೆಕ್ನಾಲಜಿಗೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ನಮ್ಮ ಫಾಸ್ಟ್ ಫಾರ್ವರ್ಡ್ ಲೈಫ್ ಅಷ್ಟರ ಮಟ್ಟಿಗೆ ಈಜಿಯಾಗಿ ಹಾರ್ಮೋನ್ಸ್ ರಿಲೀಸ್ ಆಗೋದಿಲ್ಲ ನಮ್ದು ಮಷಿನ್ ತರ ಆಕ್ಟ್ ಮಾಡಕ ಆಗೋದಿಲ್ಲ ಮನುಷ್ಯ ಮನುಷ್ಯನ ತರನೇ ಮಷಿನ್ ಮಷಿನ್ ತರ ವರ್ಕ್ ಆಗುತ್ತೆ ಬಟ್ ಆ ಮಷಿನ್ ಡೆವಲಪ್ ಮಾಡಿದ ಮನುಷ್ಯನ ಆದರೂ ನಮ್ಮ ನೈಜಿಕ ನಮ್ಮ ಆರ್ಗನ್ಸ್ ಫಂಕ್ಷನ್ಸ್ ಎಲ್ಲ ಆ ತರ ಆಗಕ್ಕೆ ಸಾಧ್ಯನೇ ಇಲ್ಲ ಓಕೆ ಡಾಕ್ಟರ್ ಇದರ ಬಗ್ಗೆ ಮಾತಾಡಣ ಕಾಲರ್ ಒಬ್ಬರು ವೇಟ್ ಮಾಡ್ತಾ ಇದ್ದಾರೆ ಹಲೋ ಹಲೋ ನಮಸ್ಕಾರ ಮೇಡಂರೇ ನಮಸ್ತೆ ಸರ್ ತಮ್ಮ ಹೆಸರು ದಾವಣಗೆರೆಯಿಂದ ಬಂಜತನದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದೀವಿ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಇದ್ದಾರೆ ಪ್ರಶ್ನೆ ಕೇಳಬಹುದು ಸರ್ ಹೇಳಿ ರೇವಣ ಸಿದ್ದಪ್ಪ ಅವರೇ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ನಮ್ಮ ಮಗಳಿಗೆ 5 ವರ್ಷ ಸರ್ ಮಗು ಇಲ್ಲ ಆಹಾ ಟ್ರೀಟ್ಮೆಂಟ್ ಏನು ತೋರಿಸಿದ್ರಾ ಸರ್ ಓಕೆ ಸರ್ ಎಲ್ಲ ತೋರಿಸಿದ್ವಿ ತೋರಿಸ್ತಾಲೇ ಇದೀವಿ ಆಹಾ ಯಾರಲ್ಲಿ ಸಮಸ್ಯೆ ಅಂತ ಹೇಳಿದ್ದಾರೆ ಅವರಿಗೆ ಏನೇನು ಅಂದ್ರೆ ಹೆಣ್ಮಕ್ಕಳಲ್ಲಿ ಇದೆಯಾ ಗಂಡ್ಮಕ್ಕಳಲ್ಲಿ ಇದೆ ಸಮಸ್ಯೆ ಅಂತ ಹೇಳ್ತಾ ಇದೀನಿ ಹಲೋ ಹಲೋ ನಮಸ್ಕಾರ ಹಾ ಹೇಳಿ ಅಮ್ಮ ನಮ್ಮ ಮಗಳಿಗೆ 6 ವರ್ಷ ಆಗಿತ್ತು ಹಾಗಾಗಿ ನಾವು ದಾವಣಗೆರೆಯಿಂದ ಮಾಡ್ತಾ ಇರೋದು ಸರಿ ಅಮ್ಮ ಹೇಳಿ ಅದೇ ಪಿಸಿಓಡಿ ಪ್ರಾಬ್ಲಮ್ ಇದೆ ಅಂದ್ರು ಪಿಸಿಓಡಿ ಇದೆ ಹೇಳಿ ಅವರ ಮನೆ ಅವರ ಮನರಿಗೆ ಎಗ್ ಪಾಯಿಂಟ್ ಕಡಿಮೆ ಇದೆ ಅಂದ್ರು ಹಾ ಹಾ ಇಲ್ಲಿ ಮೈಂಡ್ ತೋಪತ್ರ ತೋರಿಸ್ತಾ ಇದ್ದರು नार्मल इंजेक्शन आर तिंगल पीसीओडी स्वल्प एग् बेळ्ळक्के तोंदरे आगुत्ते बट अदक्के ನಿಮಗೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ನಾವು ಅಂದ್ರೆ ಅದಕ್ಕೆ ನಾವು ಸ್ಪೆಷಲೈಸ್ ಆಗಿ ನಾವು ಅದರಲ್ಲಿ ಓದಿರ್ತೀವಿ ತುಂಬಾ ಡೀಪ್ ಆಗಿ ಪಿಸಿಓಡಿ ತುಂಬಾ ಕಾಮನ್ ಇತ್ತೀಚಿನ ಕಾಲದಲ್ಲಿ ಬಟ್ ಎಲ್ಲರಿಗೂ ಇಂಜೆಕ್ಷನ್ ಕೊಟ್ರೆ ಬರೋದಿಲ್ಲ ಬಟ್ ಯಾವ ತರ ಕೊಡಬೇಕು ಅಂತ ಮಾಹಿತಿ ಇರಬೇಕು ಅದಕ್ಕೆ ಅಂದ್ರೆ ಅದರಲ್ಲಿ ಪ್ರೋಟೋಕಾಲ್ಸ್ ಇದೆ
ಆ ಪ್ರೋಟೋಕಾಲ್ಸ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಮೊಟ್ಟೆ ಉತ್ಪತ್ತಿ ಆಗುತ್ತೆ. ಒಂದು ಕೆಲಸ ಮಾಡಿ, ಅವರ ರಿಪೋರ್ಟ್ಸ್ ಮತ್ತೆ ನಿಮ್ಮ ಅಳಿಯನ ರಿಪೋರ್ಟ್ಸ್ ಇಬ್ಬರದು ಜೊತೆ ಕಳಿಸಿ, ಅದು ನೋಡಿ ನಮಗೆ ಕರೆಕ್ಟ್ ಆಗಿ ಯಾವ ತರ ಮಾಡಬೇಕು ಅಂತ ಒಂದು ಪ್ರೋಟೋಕಾಲ್ ಬರ್ಕೊಡ್ತೀನಿ. ಆ ಟ್ರೀಟ್ಮೆಂಟ್ ನೀವು ಅಲ್ಲೇ ಫಾಲೋ ಅಪ್ ಮಾಡಬಹುದು ಅಥವಾ ನಮ್ಮ ಹತ್ರ ಫಾಲೋ ಅಪ್ ಮಾಡಬಹುದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಖಂಡಿತವಾಗಿದೆ. ಪಿ ಸಿ ಓ ಡಿಲಿ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಖಂಡಿತವಾಗಿ ಮೊಟ್ಟೆ ಬೆಳೆಸ್ತೀವಿ. ಮೊಟ್ಟೆ ಒಡೆದಾಗ ಅವರ ಸ್ಪರ್ಮ್ ತಗೊಂಡು ಅಥವಾ ನ್ಯಾಚುರಲ್ ಆಗಿ ಟ್ರೈ ಮಾಡಬಹುದು ಅಥವಾ ಐ ವಿ ಎಫ್ ಮಾಡಬಹುದು ಅಥವಾ ಐ ವಿ ಎಫ್ ಮಾಡಬಹುದು. ಖಂಡಿತವಾಗಿ ಎಗ್ ಡೆವಲಪ್ ಆಗುತ್ತಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ನಿಮ್ಮ ಊರಿಂದ ಕೂಡ ಸಾಕಷ್ಟು ಕಪಲ್ಸ್ ವರ್ಧನ್ ಫರ್ಟಿಟಿ ಸೆಂಟರ್ ಗೆ ಬಂದು ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದಾರೆ. ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ, ಮಕ್ಕಳಾಗಿದ್ದಾರೆ ಅಂತ ಹೇಳಬಹುದು. ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ, ಇನ್ನಷ್ಟು ಮಾಹಿತಿಗಳು ಸಿಗುತ್ತೆ. ಇನ್ನು ಬಂಜಿತನದ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದೀರಾ, ಡಾಕ್ಟರ್ನ ಭೇಟಿ ಮಾಡಬೇಕು ಅಂತಂದ್ರೆ ವರ್ಧನ್ ಫರ್ಟಿಟಿ ಸೆಂಟರ್ನ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ನೀವು ಕೂಡ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಳಬಹುದು. ಬಾನಸ್ವಾಡಿ ಹಾಗೆ ಬಸವೇಶ್ವರ ನಗರ್ ಎರಡು ಬ್ರಾಂಚಸ್ ಇದೆ. ನೇರವಾಗಿ ಬಂದು ಡಾಕ್ಟರ್ ನೀವು ಭೇಟಿ ಮಾಡಿ, ಏನಾದ್ರು ರಿಪೋರ್ಟ್ಸ್ ಇದೆ ರಿಪೋರ್ಟ್ಸ್ ನ ತಗೊಂಡ್ ಬನ್ನಿ ಬರುವಾಗ. ಇನ್ ಕೇಸ್ ನಾವು ಇಲ್ಲಿ ತನಕ ಡಾಕ್ಟರ್ ಭೇಟಿ ಮಾಡಿಲ್ಲ, ಯಾವುದೇ ರೀತಿಯಾಗಿರುವಂತಹ ರಿಪೋರ್ಟ್ಸ್ ಇಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾವ ಒಂದು ಬೇಸಿಕ್ ಪರೀಕ್ಷೆಗಳಿಗೆ ನೀವು ಒಳಗಾಗಬೇಕಾಗತ್ತೆ, ಪ್ರತಿಯೊಂದು ವಿಚಾರಗಳನ್ನ ನಿಮಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇನ್ನು ನಮ್ಮಲ್ಲೇ ಆ ಒಂದು ಸೌಲಭ್ಯಗಳಿರುತ್ತೆ, ಅದರ ಪ್ರಯೋಜನವನ್ನ ನೀವು ಕೂಡ ಪಡ್ಕೊಳ್ಬಹುದು. ಎಸ್, ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ಫರ್ಟಿಲಿಟಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಈ 2015 ಇಂದ ಆಚೆಗೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಮುಂದುವರಿಸಿ ಡಾಕ್ಟರ್. ಈಗ ನಮ್ಮ ಸ್ಟೇಟು ಮತ್ತೆ ಮಹಾರಾಷ್ಟ್ರ ಪಕ್ಕದಲ್ಲಿರೋ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟಲ್ಲಿ ಫರ್ಟಿಲಿಟಿ ರೇಟ್ ಪರವಾಗಿಲ್ಲ, ಬಟ್ ಪಕ್ಕದಲ್ಲಿ ಕಂಪೇರ್ ಮಾಡಿದ್ರೆ ಅಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಫರ್ಟಿಲಿಟಿ ರೇಟ್ ತುಂಬ ಲೋ ಅಲ್ಲಿದೆ. ಸೊ ಇದಕ್ಕೆ ನಾನು ಹೇಳ್ದಂಗೆ ನಾವು ಹೇಗೆ ಐ ಟಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೋ ಅದರಿಂದ ಬಂಜಿತನ ತುಂಬ ಜಾಸ್ತಿ ಆಗ್ತಾ ಇದೆ. ಮತ್ತು ಎಲ್ಲರೂ ಎಲ್ಲ ಟೈಮಲ್ಲೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ರೇಡಿಯೇಷನ್ ಎಫೆಕ್ಟ್ಸ್ ಒಂದು ಬಾಡಿ ಆಗುತ್ತೆ. ಮತ್ತು ಆ ಟೆಕ್ನಾಲಜಿನ ನಮ್ಮ ನೈಜಿಕ ಜೀವನದಲ್ಲಿ ಯೂಸ್ ಮಾಡ್ತಾ ಇದ್ದಂಗೆಲ್ಲ ನಮ್ಮ ನಾರ್ಮಲಾಗಿ ಎಕ್ಸಸೈಸ್ ಮಾಡೋದು ಅಥವಾ ಏನೋ ಒಂದು ವಸ್ತು ಬೇಕಂದ್ರೆ ಹೋಗಿ ತೊಗೊಂಡು ಬರೋದಕ್ಕೂ ಆನ್ಲೈನ್ ಮಾಡ್ತೀವಿ ಎಲ್ಲಾನು. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ನೈಜಿಕ ಎಕ್ಸಸೈಸ್ ಮಾಡೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಊಟ ಮಾಡೋದೆಲ್ಲ ಏನಂದರೆ ಎಲ್ಲ ಆ್ಯಡೆಡ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಫುಡ್ಸ್ ಅಂದರೆ ಏನು ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿರೋದು ಏನೋ ಒಂದು ಕಡೆಯಿಂದ ಬಂದಿರುತ್ತದು. ಮತ್ತು ಜಂಕ್ ಫುಡ್ಸ್ ಜಾಸ್ತಿ ತಿಂತಾ ಇರ್ತೀವಿ ಅಂದರೆ ರೆಡಿಮೇಡ್ ಎಲ್ಲಾನು ರೆಡಿಮೇಡ್ ಈಸಿಯಾಗಿ ಅವೈಲಬಿಲಿಟಿ ಇರಬೇಕಲ್ವಾ, ಎಲ್ಲ ಫಾಸ್ಟ್ ಮಾಡಬೇಕಂತ ಆಸೆ ಎಲ್ರಿಗೂ. ಸೊ ಅದರಿಂದ ಏನಾಗುತ್ತೆ ಅಂದರೆ ಪರಿಣಾಮ ಆ ಟಾಕ್ಸಿನ್ಸ್ ಎಲ್ಲ ಸ್ಲೋಲಿ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಮತ್ತು ಇದು ಒಂದೇ ಅಲ್ಲ, ನಮ್ಮ ಈಗಿನ ಕಾಲದಲ್ಲಿ ಮತ್ತು ಅಂದರೆ ಒಂದು 10 ವರ್ಷ 20 ವರ್ಷದಿಂದ ಎಲ್ಲರಿಗೂ ಒಂದೊಂದೋ ಎರಡೆರಡು ಮಕ್ಕಳಿರೋದು. ಅದರಿಂದ ಒಂದೊಂದು ಮಕ್ಕಳಿದ್ದಾಗ ನಾವು ಪ್ರೀತಿಯಿಂದ ಜಾಸ್ತಿ ಕೊಟ್ಟು ಅವರಿಗೆ ಏನೇನು ಬೇಕು ಎಲ್ಲ ಕೊಡ್ತಾ ಹೋಗ್ತೀವಿ. ಮಗು ಒಂದು ಅಳ್ತಾ ಇದ್ರೂ ಅದಕ್ಕೆ ಚಕ್ಕಂದು ಒಂದು ಸ್ವೀಟು ಅಥವಾ ಬಿಸ್ಕಿಟು ಅಥವಾ ಆ್ಯಡೆಡ್ ಏನೋ ಒಂದು ಜಂಕ್ ಫುಡ್ಸು ಬೇಗ ಕೊಟ್ಬಿಡ್ತೀವಿ, ಯಾಕೆಂದರೆ ಅದು ಸುಮ್ಮನೆ ಇರಲಿ ಅಂತ. ಅದೇನಾಗುತ್ತೆ ಅಂದರೆ ಓವರ್ ಫೀಡಿಂಗ್ ಆ್ಯಂಡ್ ಎಕ್ಸ್ಟ್ರಾ ಕೇರ್ ಇದ್ದಾಗ ಆ ಮಗುಗೆ ಚಿಕ್ಕದಿಂದಾಗಲೇ ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಜಾಸ್ತಿ ಆ್ಯಡೆಡ್ ಫುಡ್ಸ್ ಕೊಟ್ಟು ಅದು ಹಾರ್ಮೋನ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಆ ಬೆಳವಣಿಗೆಯಲ್ಲಿ ಪರಿಣಾಮ ಯಾವಾಗ ಮಗು ದೊಡ್ಡದಾಗಿ ಬಂಜಿತನ ಅಂದರೆ ಮಗು ಮಕ್ಕಳು ಬೇಕಂದಾಗ ತುಂಬ ಅವಾಗ ಎಫೆಕ್ಟ್ ಆಗುತ್ತೆ. ಅಲ್ಲಿವರೆಗೂ ತಾಯಿ ತಂದೆ ಗೊತ್ತಾಗಿರಲ್ಲ ಮತ್ತು ಅವ್ರಿಗೆ ಏನು ಗೊತ್ತಾಗಿರಲ್ಲ. ಸೊ ಅದರಿಂದ ನಮ್ಮ ಬಂಜಿತನ ಇನ್ಫರ್ಟಿಲಿಟಿ ಕೇಸಸ್ಸು ತುಂಬ ಜಾಸ್ತಿ ಆಗ್ತಾಯಿದೆ. ಅದು ಇದು ಒಬೆಸಿಟಿಯಿಂದ ಮತ್ತು ಒಬೆಸಿಟಿ ಆದ್ದರಿಂದ ಶುಗರ್ ಬರೋದು ಮತ್ತು ಬಿ ಪಿ ಬರೋದು ಮತ್ತು ಲ್ಯಾಕ್ ಆಫ್ ಟೈಮ್ ಫಾರ್ ಪರ್ಸ್ನಲ್ ಲೈಫ್. ಏನಂದರೆ ಆ ಇಬ್ಬರು ಮದುವೆ ಆಗ್ತಾರೆ ಬಟ್ ಇಬ್ಬರೂ ಕೆಲಸ ಮಾಡಬೇಕಂತ ಆಸೆ, ಯಾಕೆಂದರೆ ಅವರು ಓದಿರ್ತಾರೆ ಇವರು ಓದಿರ್ತಾರೆ. ಯಾರಿಗೂ ಒಂಥರ ಎಗೋಯಿಸ್ಟಿಕ್ ಅಂದರೆ ಏನು ಎಗೋ, ನಾನೇ ಕೆಲಸ ಮಾಡಬಾರ್ದು ಇವನೇ ಕೆಲಸ ಮಾಡಬೇಕು ಇವನು ಬ್ಯಾಕೆ ಹಾಗೆ. ಸೊ ಇಂಟರ್ನಲ್ ಪ್ರಾಬ್ಲಮ್ಸು ಅಲ್ಲಿ ಮಿಸ್ಕಮ್ಯುನಿಕೇಷನಿಂದನೂ ಮಜ್ಜಿತನಕ್ಕೆ ತುಂಬ ತೊಂದರೆ ಆಗುತ್ತೆ. ಕೆಲವೊಂದು ಪರ್ಸ್ನಲ್ ಇಶ್ಯೂಸು ಆ ಸೈಕಲಾಜಿಕಲ್ ಆಮೇಲೆ ಸೈಕಾಟ್ರಿಕ್ ಇಲ್ನೆಸ್ಸು ತುಂಬ ಬಂದು ಡಿಪ್ರೆಷನ್ಗೆ ಹೋಗ್ತಾರೆ ಎಷ್ಟೊಂದು ಜನ. ಸೊ ಅದರಿಂದನೂ ಪರಿಣಾಮ ಬೀರ್ತಾ ಇದೆ ಇನ್ಫರ್ಟಿಲಿಟಿಲಿ. ನಾನು ಮೇಲೂ ನೀನು ಮೇಲೂ ಈ ಥರ ಎಲ್ಲ ನಾವು ನಮ್ಮ ನೈಜಿಕ ಜೀವನ ಅಂದರೆ ಓ ಪಿ ಡಿಲಿ ನಾವು ನೋಡ್ತಾ ಇದ್ದಾಗ ಎಷ್ಟೊಂದು ಸಲ ಪೇಷಂಟ್ಸ್ ಕಪಲ್ಸ್ ಬಂದು ನಮ್ಮ ಎದುರುಗಡೆ ಜಗಳ ಆಡ್ತಾ ಇರ್ತಾರೆ. ಸೊ ಅದರಿಂದ ಪರಿಣಾಮ ಏನಾಗುತ್ತೆ ಅಂದರೆ ಅವ್ರ ಬ್ರೈನ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಸೈಕಲಾಜಿಕಲಿ ಮತ್ತೆ ಅದು ಎಫೆಕ್ಟ್ ಆಗಿ ಮತ್ತೆ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ರಿಲೀಸ್ ಆಗಿಬಿಟ್ಟು ಪರಿಣಾಮ ಗಂಡು ಮಕ್ಕಳಲ್ಲೂ ಬರುತ್ತೆ ಮತ್ತು ಹೆಣ್ಮಕ್ಳಲ್ಲಿ ಉಂಟಾಗಿ ಹಾರ್ಮೋನ್ಸ್ ಕರೆಕ್ಟಾಗಿ ರಿಲೀಸ್ ಆಗೋದಿಲ್ಲ, ಎಗ್ ಉತ್ಪತ್ತಿ ಆಗೋದಿಲ್ಲ, ಅದರಿಂದ ಬಂಜಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಬಂಜಿತನ ಜಾಸ್ತಿ ಆಗೋದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು, ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಡಾಕ್ಟರ್, ಸಾಕಷ್ಟು ಜನ ಕಪಲ್ಸ್ ಈಗ ಆಲ್ರೆಡಿ ಡಾಕ್ಟರ್ಸ್ನ ಭೇಟಿ ಮಾಡಿರ್ತಾರೆ, ರಿಪೋರ್ಟ್ಸ್ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ, ಯಾವುದೋ ಕೆಲವು ಪರೀಕ್ಷೆಗಳನ್ನ ಮಾಡಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು, ಆದರೂ ಕೂಡ ಕನ್ಸೀವ್ ಆಗ್ತಾ ಇರೋದಿಲ್ಲ. ಸೊ ಅದಕ್ಕೆ ಕಾರಣಗಳು ಏನಿರ್ಬೋದು ಅಂತ ಹೇಳ್ತೀರಾ? ಹಸ್ಬೆಂಡ್ ರಿಪೋರ್ಟ್ಸ್ ನಾರ್ಮಲ್ ಆಗಿದೆ, ವೈಫ್ ತು ನಾರ್ಮಲ್ ಆಗಿದೆ, ಕನ್ಸೀವ್ ಆಗ್ತಾ ಇರೋದಿಲ್ಲ. ಸೊ ಏನು ಕಾರಣಗಳನ್ನ ನೋಡ್ತಾ ಇದ್ದೀರಾ?
नम क्लिन कड़ा पेरीफेर बरतार स्माल तालूक बरतर डिस्ट्रिक्ट बरतर स्वल्प हल्ला बरतर ईनकर स्वल्प एरमूर ब्लड टेस्ट एला चेन अंतर आर वो इनफर्टिलिटी स्पेशलिस्ट आगे अदे ना ऐन डीप स्टडी नोड़ डॉक्टर और जनरल गैनकोलॉजिस्ट आगे इनफर्टिलिटी बेहतर माहिती इला बट ओदी ना ओदी डिफ्रेंस सो एलू एलू हेतर ना इशन सली कॉल बंदा ना रिपोर्ट चेन बट ऐनू तौंदर आर अब वो इनफर्टिलिटी अंत डायग्नोसिस कन्फर्मी अनएक्सप्लेन अंतर्रेनूला रिपोर्ट चेन तुम तुम डीप स्टडी बेसलाइन स्कैनिंग सेकेंड थर्ड डे बंदूर टी वी स्कैनिंग एग्गू एस्टे मत अदर क्वालिटी हेगि अंत चेक के ब्लड टेस्ट मातीवि एम एच अंत मत एफ एस एच एल एच मत टेस्टोस्टेरोन प्रोडक्टिन थैरॉइड एल चेक अद्वन नोडिकोंडु आमेले हस्बैंडु सेमेन फंक्षन अरे सेमेन अनालिसिस अदरली कौंटु मोटिलिटी मत पस सेल्स मार्फालजी मत अदन स्ट्रेन मेंबिटू आ मार्फालजिकली अबनॉर्मलिटीस ऐन अंत नोड़ती सो ई मोटिलिटी इदेल्ल अदु वेरी इंपार्टेंट अदन्न एल्ल कड़े चेक करेक्टागि मत ಕೆಲವೊಂದು ಫಂಕ್ಷನಲ್ ಟೆಸ್ಟ್ ಅಂತ ಮಾಡ್ತೀವಿ ಸೆಮನ್ ಅನಾಲಿಸಿಸ್ ಅಲ್ಲಿ ಅದು ಇನ್ಫರ್ಟಿಲಿಟಿ ಸೆಂಟರ್ ಅಲ್ಲಿ ಮಾತ್ರ ಮಾಡ್ತೀವಿ ಸೋ ಅದಕ್ಕೆ ಏನಂದ್ರೆ ಅಡಿಷನಲ್ ಟೆಸ್ಟ್ ನಮಗೆ ಮುಂದೆ ಯಾವ ತರ ಮಕ್ಕಳು ಆಗುತ್ತಲ್ಲ ಅಂತ ಸೆಮನ್ ಟೆಸ್ಟ್ ಇಂದ ನಾವು ಕಂಡುಹಿಡಿತೀವಿ ಅದಕ್ಕೆ ಹಾಸ್ ಟೆಸ್ಟ್ ಮತ್ತೆ ಡಿಎನ್ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಎಲ್ಲ ಮಾಡ್ತೀವಿ ಡಿಎಫ್ಐ ಅಂತ ಅದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸೆಮನ್ ಅನಾಲಿಸಿಸ್ ಅಲ್ಲಿ ಎಷ್ಟು ಮಟ್ಟಿಗೆ ಮುಂದೆ ಎಂಬ್ರಿಯೋ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೋ ಅಂದ್ರೆ ಫರ್ಟಿಲಿಟಿ ಆಫ್ ದಿ ಮೆನ್ ಕ್ಯಾನ್ ಬಿ ಚೆಕ್ಡ್ ಬೈ ದಿ ಸೆಮನ್ ಅನಾಲಿಸಿಸ್ ಅಂತ ಸೋ ಅದನ್ನೆಲ್ಲ ಡೀಪ್ ಆಗಿ ಚೆಕ್ ಮಾಡ್ತೀವಿ ಸೋ ಆ ತರ ನಿಮಗೆ ಎಲ್ಲಾ ರಿಪೋರ್ಟ್ಸ್ ಇದ್ದಾಗ ಎಲ್ಲಾನು ಅಂತ ಅಂದ್ಬಿಟ್ಟು ಅನ್ಕೋಬೇಡಿ ಸೋ ಅದನ್ನ ತಗೊಂಡ ಬಂದಾಗ ನಮಗೆ ಹಿಂಟ್ ಸಿಗುತ್ತೆ ಅದನ್ನ ಬಿಟ್ಬಿಟ್ಟು ನಾವು ಸ್ವಲ್ಪ ಡೀಪ್ ಟೆಸ್ಟ್ ಮಾಡ್ತೀವಿ ಆವಾಗ ನಮಗೆ ಕನ್ಕ್ಲೂಷನ್ ಬರುತ್ತೆ ಹೌದು ಇದು ಕಾರಣ ಇದೆ ಇವರಲ್ಲಿ ಇದರಿಂದ ಟ್ರೀಟ್ಮೆಂಟ್ ಕೊಟ್ಟರೆ ಇದು ಮಕ್ಕಳಾಗುತ್ತೆ ಬೇಗ ಅಂತ ನಾವು ಖಂಡಿತ ಹೇಳ್ತೀವಿ ಸೋ ಇದನ್ನ ಚೆಕ್ ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಇವಾಗ ಐವಿಎಫ್ ಅಂದ ತಕ್ಷಣ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ ಕಡೆ ತಿಳುವಳಿಕೆ ಇರೋದಿಲ್ಲ ಅಂತ ಹೇಳಬಹುದು ತುಂಬಾ ಕಾಸ್ಟ್ಲಿ ಇರುತ್ತೆ ಅಥವಾ ಈ ಪ್ರೊಸೀಜರ್ಸ್ ಇಂದ ಆಗುತ್ತಾ ಇಲ್ವಾ ಮಧ್ಯವಾಗಿ ಆಲ್ರೆಡಿ ನಮಗೆ 6 ವರ್ಷ ಆಗಿದೆ 8 ವರ್ಷ ಆಗಿದೆ ಈ ರೀತಿ ಎಲ್ಲ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಐವಿಎಫ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಯಾರಲ್ಲಿ ಸಮಸ್ಯೆ ಇದ್ದಾಗ ನೀವು ಐವಿಎಫ್ ಮಾಡಿಸ್ಕೊಳ್ಳಬೇಕು ಅಂತ ಸಜೆಸ್ಟ್ ಮಾಡ್ತೀರಾ ಇನ್ನು ಕಾಸ್ಟ್ ಬಗ್ಗೆ ಕೂಡ ಸಾಕಷ್ಟು ಆತಂಕ ಇರುತ್ತೆ ಬಹಳ ದುಬಾರಿ ಇರುತ್ತೆ ನಮ್ಮ ಕೈಲಿ ಆಗೋದಿಲ್ಲ ಅಂತಲ್ಲ ಥಿಂಕ್ ಮಾಡ್ತಿರ್ತಾರೆ ಈ ಒಂದು ಲೋನ್ ಫೆಸಿಲಿಟೀಸ್ ಏನಾದರೂ ಇರುತ್ತಾ ಇದೆಲ್ಲದರ ಬಗ್ಗೆ ತಿಳಿಸ್ಕೊಳ್ಳಿ ಡಾಕ್ಟರ್ ಹೌದು ಎಲ್ಲ ಇದೆ ಐವಿಎಫ್ ಬಗ್ಗೆ ಯಾವಾಗ ಕಪಲ್ಸ್ ಬಂದ ತಕ್ಷಣ ಅವರಿಗೆ ಎಲ್ಲರಿಗೂ ಐವಿಎಫ್ ಮಾಡೋದಿಲ್ಲ ಸೆಲೆಕ್ಟ್ ಮಾಡ್ತೀವಿ ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ ಬಂದವರಿಗೆಲ್ಲ ಐವಿಎಫ್ ಬೇಕ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಮೇಲ್ ಚೆಕ್ ಮಾಡ್ತೀವಿ ಅದರ ಎಲ್ಲ ಚೆನ್ನಾಗಿದ್ರೆ ಬೇಕಾಗಿಲ್ಲ ಫೀಮೇಲ್ ಚೆಕ್ ಮಾಡ್ತೀವಿ ಅವರಲ್ಲೂ ಅಷ್ಟೇ ಎರಡು ಟ್ಯೂಬ್ ಚೆನ್ನಾಗಿದ್ದು ಎಗ್ ಡೆವಲಪ್ಮೆಂಟ್ ಆಗಿದ್ರೆ ಮತ್ತೆ ಯುಟ್ರಸ್ ಚೆನ್ನಾಗಿದ್ರೆ ಖಂಡಿತವಾಗಿ ಯಾರಿಗೆ ಬೇಕಾಗಿಲ್ಲ ಐವಿಎಫ್ ಯಾವಾಗ ಮಾಡ್ತೀವಿ ಅಂದ್ರೆ ಈಗ ಮೇಲ್ಸ್ ಅಲ್ಲಿ ಸಿಂಪಲ್ ಉದಾಹರಣೆ ಹೇಳ್ತೀನಿ ಅವರದು ಕೌಂಟ್ ತುಂಬಾ ಕಡಿಮೆ ಇತ್ತು ಅಂದ್ರೆ ಏನು ಬಿಲೋ 6 ಮಿಲಿಯನ್ 5 ಮಿಲಿಯನ್ ಅಥವಾ 8 ಮಿಲಿಯನ್ ವಗಡೆ ಇತ್ತು ಅಂದ್ರೆ ಮೋರ್ಟಿಲಿಟಿ ತುಂಬಾ ಕಡಿಮೆ ಇತ್ತು 0 ಇತ್ತು ಅಂದ್ರೆ ಅವಾಗ ಖಂಡಿತವಾಗಿ ಅವರಿಗೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಆಗದಿದ್ರೆ 2 ತಿಂಗಳು 3 ತಿಂಗಳು ನೋಡ್ತೀವಿ ಮತ್ತೆ ವೆರಿಕೋಸಿಲ್ ಇದೆ ಅಂತ ನೋಡ್ತೀವಿ ಅದರಲ್ಲಿ ಏನಿಲ್ಲ ಅಂತಂದ್ರೆ ಖಂಡಿತವಾಗಿ ಅವರಿಗೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅವರಿಗೆ ಟೆಸ್ಟ್ ಬೇಬಿ ಹೇಳ್ತೀವಿ ಮತ್ತೆ ಇನ್ನೊಂದು ಮಾರ್ಫಾಲಜಿಕಲಿ ತುಂಬಾ ಅಬ್ನಾರ್ಮಲ್ಸ್ ಇತ್ತು ಅಂತಾರೆ ಟ್ರೇಟೋಜೋ ಸ್ಪರ್ಮಿ ಅಂತಂದ್ರೆ ಏನು ತುಂಬಾ ಅಬ್ನಾರ್ಮಲ್ ಸ್ಪರ್ಮ್ಸ್ ಎಲ್ಲಾನು ಅಂದ್ರೆ ಡಿಫೆಕ್ಟಿವ್ ಸ್ಪರ್ಮ್ಸ್ ಇದ್ದಾಗ ಒಂದು ಸ್ಪರ್ಮ್ ತಗೊಂಡು ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನ್ಯಾಚುರಲ್ ಆಗಿ ಅವಾಗ ಏನು ಮಾಡ್ತೀವಿ ಐವಿಎಫ್ ಗೆ ಸಬ್ಜೆಕ್ಟ್ ಮಾಡ್ತೀವಿ ಜೀರೋ ಕೌಂಟ್ ಇತ್ತು ಅಂದ್ರೆ ನಿಲ್ ಅಂತಾರೆ ಅದಕ್ಕೆ ಅಜೋ ಸ್ಪರ್ಮಿ ಅಂತೀವಿ ಅವಾಗಲೂ ಇದ್ದಾಗನು ಅವರಿಗೆ ಟೆಸ್ಟ್ ಬೇಬಿ ಮುಖಾಂತರ ಅಂದ್ರೆ ಟೆಸ್ಟಿಸ್ ಇಂದ ಸ್ಪರ್ಮ್ ತೆಗೆದು ವೀರ್ಯನ ತೆಗೆದು ಮತ್ತೆ ಎಗ್ ಅನ್ನು ತೆಗೆದು ಹೊರಗಡೆ ಭ್ರೂಣ ಮಾಡಿ ಐವಿಎಫ್ ಥ್ರೂ ಇಕ್ಸಿ ಮುಖಾಂತರ ಮಾಡಿಬಿಟ್ಟು ಗರ್ಭಚಲ ಹಾಕ್ತೀವಿ ಸೋ ಇದೆಲ್ಲ ಕಾಮನ್ ಇಂಡಿಕೇಷನ್ಸ್ ಇನ್ನೊಂದು ಕಡೆ ಯಾವಾಗ ಸಮ್ ಟೈಮ್ಸ್ ರೇರ್ ಕೇಸ್ ಅಲ್ಲಿ ಎರೆಕ್ಷನ್ ಡಿಫಿಕಲ್ಟಿ ಇರುತ್ತೆ ಅಂದ್ರೆ ಏನು ಎರೆಕ್ಷನ್ ಆಗೋದಿಲ್ಲ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಕ್ಕೆ ಸಾಧ್ಯನೇ ಆಗೋದಿಲ್ಲ ಅವರಿಗೆ ಅಂತ ಟೈಮ್ ಅಲ್ಲಿ ನಾವು ಸ್ಪರ್ಮ್ ಟೆಸ್ಟಿಸ್ ತೆಗೆದು ಗರ್ಭಚಲ್ಲಿ ಅಂದ್ರೆ ಎಂಬ್ರಿಯೋ ಮಾಡಿ ಗರ್ಭಚಲ ಹಾಕ್ತೀವಿ ಈ ತರ ಎಲ್ಲ ಇದು ಇಂಡಿಕೇಷನ್ಸ್ ಇನ್ ಮೆನ್ ಅಂತ ಹೇಳ್ತೀವಿ ಫೀಮೇಲ್ಸ್ ಅಲ್ಲಿ ಯಾವಾಗ ಮಾಡಬೇಕು ಎರಡು ಕಡೆ ಟ್ಯೂಬ್ ಬ್ಲಾಕ್ ಆದಾಗ ಅಥವಾ ಎರಡು ಕಡೆ ಟ್ಯೂಬ್ ತೆಗೆದಾಗ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿಬಿಟ್ಟು ಎರಡು ಟ್ಯೂಬ್ ತೆಗೆದಿರ್ತಾರೆ ಆವಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಿಲ್ಲ ಸೋ ಸಾಧ್ಯವಾದಷ್ಟು ಅವರಿಗೆ ಟೆಸ್ಟ್ ಬೇಬಿ ಮುಖಾಂತರನೇ ಆಗುತ್ತೆ ಮತ್ತೆ ಇನ್ನೊಂದು ಟಿಬಿ ಅಥವಾ ಎರಡು ಕಡೆ ಓವರಿಲಿ ಎರಡು ಕಡೆ ಸಿಸ್ಟ್ ಇತ್ತು ತುಂಬಾ ರಿಪೀಟೆಡ್ ಸರ್ಜರಿಸ್ ಆಗಿತ್ತು ಹಿಂದೆ ಎಲ್ಲ ಅಂಟಿಕೊಂಡಿತ್ತು ಅದರಿಂದನೂ ಮಕ್ಕಳಾಗ ಸಾಧ್ಯನೇ ಇಲ್ಲ ಮತ್ತೆ ತುಂಬಾ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಇನ್ಫರ್ಟಿಲಿಟಿ ಅಂದ್ರೆ 16 ವರ್ಷ 15 ವರ್ಷ ಮತ್ತೆ ಏಜ್ ಅಬೋವ್ 35 ಇಯರ್ಸ್ ಮತ್ತೆ ಬಿಲೋ 40 ಇಯರ್ಸ್ ಇದ್ದಾಗನು ಬೇಗನೆ ಎಗ್ ತಗೊಂಡು ಅದನ್ನ ಎಂಬ್ರಿಯೋ ಮಾಡಿ ಹಾಕೋದಕ್ಕೆ ಟೆಸ್ಟ್ ಬೇಬಿ ಅಡ್ವೈಸ್ ಮಾಡ್ತೀವಿ ಆಮೇಲೆ ರಿಪೀಟೆಡ್ ಆಗಿ
ಫೇಲ್ಡ್ ಐಯೋ ಇದ್ದಾಗ ಅಂದ್ರೆ ಏನು 6 ಸಲಿ ಮಾಡಿರ್ತಾರೆ, ಕೆಲವೊಂದು ಸಲ 10 ಸಲಿ ಮಾಡಿರ್ತಾರೆ, ಕೆಲವೊಂದು ಸಲ 12 ಸಲ ಆಗಿರುತ್ತೆ ಐಯೋ. ಅವರಿಗೆ ಮತ್ತೆ ಮತ್ತೆ ಐಯೋ ಮಾಡೋದ್ರಿಂದ ಆಗೋದಿಲ್ಲ. ಅವರಿಗೆಲ್ಲ ಸಬ್ಜೆಕ್ಟ್ ಒಂದು ಸ್ಟೆಪ್ ಹೈಯರ್ ಅಂತಂದ್ರೆ IVF ICSI ಅಂತ ಮಾಡ್ತೀವಿ. ಸೋ ಅದರಿಂದ ಖಂಡಿತವಾಗಿ ಮಕ್ಕಳಾಗುತ್ತೆ. ಸೋ ಇದೆಲ್ಲ ಕೆಲವೊಂದು ಆಮೇಲೆ ಪ್ರಿಮ್ಯಾಚರ್ ಓವರಿ ಫೇಲರ್ ಅಂತ ಅಂದ್ರೆ ಏನು ಎಗ್ಗೆ ಉತ್ಪತ್ತಿ ಆಗೋದಿಲ್ಲ. ಕೆಲವು ಹೆಣ್ಮಕ್ಕಳಲ್ಲಿ ಬೈ ಬರ್ತಿಂದ ಎಗ್ಗು ಬೇಗ ಬೇಗ ಖಾಲಿ ಆಗಿರುತ್ತೆ, ಅಥವಾ ಪ್ರಿಮ್ಯಾಚರ್ ಓವರಿ ಫೇಲರ್ ಆಗಿರುತ್ತೆ, ಅಥವಾ ಏನೋ ಒಂದು ಕಾರಣದಿಂದ ಓವರಿ ತೆಗೆದುಹಾಕಿರ್ತಾರೆ, ಅಥವಾ ಓವರಿ ಗಡ್ಡೆಯಿಂದ ಓವರಿನೇ ನಾಶವಾಗಿರುತ್ತೆ. ಅದರಲ್ಲೇ ಅಂದರೆ ಶಕ್ತಿ ಉತ್ಪತ್ತಿ ಅಂದರೆ ಮೊಟ್ಟೆ ಉತ್ಪತ್ತಿ ಆಗೋದಕ್ಕೆ ಶಕ್ತಿ ಇರೋದಿಲ್ಲ. ಅಂಥ ಟೈಮಲ್ಲಿ ಅವರು ಎಗ್ ಉತ್ಪತ್ತಿ ಆಗದೇ ಇದ್ದಾಗ ಬೇರೆಯವ್ರದ್ದು ಎಗ್ ತೊಗೊಂಡು, ಅಂದರೆ ಡೋನರ್ ಎಗ್ ಪ್ರೋಗ್ರಾಮ್ ತೊಗೊಂಡು, ಮತ್ತು ಹಸ್ಬೆಂಡ್ ಸ್ಪರ್ಮ್ ತೊಗೊಂಡು ಭ್ರೂಣ ಮಾಡಿ ಅವರು ಹೆಂಡತಿ ಅಂದರೆ ವೈಫ್ ಉಟ್ರಸಲ್ಲೇ ಬೆಳೆಸ್ತೀವಿ. ಇದಕ್ಕೆ ಟೆಸ್ಟ್ ಬಿ ಮುಖಾಂತರ ಮಾಡ್ತೀವಿ. ಇನ್ನೊಂದು ಇಂಡಿಕೇಶನ್ ಯಾವಾಗ ರಿಪೀಟೆಡಾಗಿ ಅಬಾರ್ಷನ್ ಆಗ್ತಾ ಇರುತ್ತೆ ಅಂದರೆ ಏನು 5 ಸಲಿ 6 ಸಲಿ 10 ಸಲಿ 12 ಸಲಿ ಏನೋ ಒಂದು ರೀಸನಿಂದ ಗರ್ಭಚೀಲ ಎಲ್ಲ ಚೆನ್ನಾಗಿರುತ್ತೆ ಬಟ್ ಅಬಾರ್ಷನ್ ಆಗ್ತಾ ಹೋಗುತ್ತೆ. ಆವಾಗಲೂ ಅಷ್ಟೇ ನಾವು ಟೆಸ್ಟ್ ಬೇಬಿ ಮುಖಾಂತರ ಮಾಡ್ತೀವಿ. ಯಾಕೆ ಅಂದರೆ ಟೆಸ್ಟ್ ಬೇಬಿ ಮುಖಾಂತರ ಅಂದರೆ ಎಂಬ್ರಿಯೋ ಬಯಾಪ್ಸಿ ಮಾಡಿಬಿಟ್ಟು PGD ಅಥವಾ PGS ಅಂತಾರೆ ಅದಕ್ಕೆ, ಅದನ್ನು ಒಂದು ಎಂಬ್ರಿಯೋನ ತೊಗೊಂಡು ಟೆಸ್ಟ್ ಮಾಡ್ತೀವಿ. ಕ್ರೋಮಸೋಮ್ ಸ್ಟಡಿ ಮಾಡಿದಾಗ ಅದರಲ್ಲಿ ಏನು ಡಿಫೆಕ್ಟ್ಸ್ ಇದೆ ಅಂತ ನೋಡಿಬಿಟ್ಟು ಯಾವುದು ಡಿಫೆಕ್ಟ್ಸ್ ಇಲ್ಲ ಎಂಬ್ರಿಯೋ ಚೆನ್ನಾಗಿರೋ ಎಂಬ್ರಿಯೋನ ಹಾಕ್ತೀವಿ. ಆವಾಗ ಏನಾಗುತ್ತೆ 9 ತಿಂಗಳ ಮಗು ಡೆವಲಪ್ ಆಗುತ್ತೆ. ಸೊ ಇದೆಲ್ಲ ಇಂಡಿಕೇಶನ್ಸ್ ಆಗುತ್ತೆ. ಸರಗೇಸಿನೂ ಅಡ್ವೈಸ್ ಮಾಡ್ತೀವಿ, ಸರಗೇಸಿನೂ ಥ್ರೂ ದಿ IVF ಮಾಡ್ತೀವಿ. ಯಾವಾಗ ಗರ್ಭಚೀಲ ತುಂಬ ಚಿಕ್ಕದಾಗಿದ್ದಾಗ ಅಥವಾ ಗರ್ಭಚೀಲ ಯೂಟ್ರಸ್ ಅಂದರೆ TB ಇನ್ಫೆಕ್ಷನ್ ಆಗಿ ಎಲ್ಲ ಅಂಟ್ಕೊಂಡು ಆ ಗರ್ಭಚೀಲನ ಹಾಳಾಗಿರುತ್ತೆ, ಅಂಥ ಟೈಮಲ್ಲಿ ಅವರು ಸ್ವಂತ ಗರ್ಭಚೀಲ ಬೆಳೆಯೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನಾವು IVF ಮುಖಾಂತರ ಅಂದರೆ ಓನ್ ಎಗ್ ತೊಗೊಂಡು ಹಸ್ಬೆಂಡ್ ಸ್ಪರ್ಮ್ ತೊಗೊಂಡು ಭ್ರೂಣ ಹೊರಗಡೆ ಮಾಡಿ ಇನ್ನೊಬ್ಬರ ತಾಯಿಯ ಹೊಟ್ಟೆಲಿ ಬೆಳೆಸ್ತೀವಿ. ಸೊ ಇದಕ್ಕೆಲ್ಲ ಇದು ಕಾಮನ್ ಇಂಡಿಕೇಶನ್ಸ್ ಇವಲ್ಲ. ಸೊ ಇದನ್ನು ಎಲ್ಲ ಹೆಣ್ಮಕ್ಕಳಿಗೆ ಎಲ್ಲ ಪರೀಕ್ಷೆ ಮಾಡಿ ಕಂಡುಹಿಡಿದು ಯಾರಿಗೆ ಬೇಕು ಅನ್ನೋರಿಗೆ ಮಾತ್ರ IVF ಹೇಳ್ತೀವಿ, ಇಲ್ಲ ಅಂದರೆ ಎಲ್ಲರಿಗೂ ಬಂದವರಿಗೆಲ್ಲ ಇಂಡಿಕೇಶನ್ಸ್ ಎಲ್ಲದು. ಮತ್ತು ಇದ್ರ ಬಗ್ಗೆ ಮಾಹಿತಿ ಅಂದರೆ ಏನು ಕಾಸ್ಟ್ ಬಗ್ಗೆ ಎಲ್ರಿಗೂ ವರಿ ಇರುತ್ತೆ, ಏನಪ್ಪ ಇದು ಎಷ್ಟೊಂದು ದುಬಾರಿ ಇರುತ್ತೆ ಅಂತ ಎಲ್ಲರೂ ಯಾರು ಬರೋದೇ ಇಲ್ಲ ಕೆಲವರೆಲ್ಲ. ಸೊ ಆ ಥರ ಅಲ್ಲ, ನಮ್ಮ ಕ್ಲಿನಿಕಲ್ಲಿ ಬಂದವರಿಗೆಲ್ಲ ಮಕ್ಕಳಾಗಲಂತ ನಮ್ಮ ಆಸೆ ಇರುತ್ತೆ. ಸೊ ಎಲ್ಲರಿಗೂ ಬಂದವರಿಗೆಲ್ಲ ಒಂಥರ ಲೋನ್ ಫೆಸಿಲಿಟೀಸ್ ಮಾಡಿದ್ದೀವಿ, ಅಂದರೆ ಏನು ಕೆಲವೊಂದು ಬ್ಯಾಂಕ್ ಜೊತೆ ಟೈಪ್ ಮಾಡಿಕೊಂಡು EMI ನಿಮಗೆ ಅವರು ಲೋನ್ ಕೊಡ್ತಾರೆ, ಅದನ್ನು 2,000 3,000 ಈ ಥರ ಕಟ್ತಾ ಹೋಗ್ಬೋದು ಕಂತು ಪ್ರಕಾರ, ನಿಮಗೆ ಈಸಿಯಾಗಿ ಈಸಿ ಲೋನ್ ವೇ ಅಂತ ಮಾಡಿದ್ದಾರೆ ಫ್ಲೋಟಿಂಗ್ ಲೋನ್ಸ್ ಅಂತ. ನಿಮಗೆ 2 ಅಥವಾ 3 ಡಾಕ್ಯುಮೆಂಟ್ ತಂದ್ಬಿಟ್ಟು ಕೊಟ್ಟರೆ ವಿತಿನ್ 1 ಅಥವಾ 2 ಅವರ್ಸಲ್ಲಿ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಅದ್ರ ಫೆಸಿಲಿಟೀಸ್ ಮಾಡಿದ್ವಿ. ಕೆಲವರಿಗೆ ತುಂಬ ಪೂರ್ ಇದ್ದು ಕೆಲವೊಂದು ಡಿಸ್ಕೌಂಟು ಕೊಡ್ತೀವಿ, ಅದನ್ನು ಮತ್ತೆ ಅಂದರೆ ನಮ್ಮ ಮನಸ್ಕತ್ವ ಅಂದರೆ ಎಲ್ಲರಿಗೂ ಮಕ್ಕಳಾಗಬೇಕಂತ ಆಸೆ. ಸೊ ಬಂದವರಿಗೆಲ್ಲ ಯಾವುದೋ ಒಂದು ಯಾವುದರ ಮೂಲಕನೋ ಮಾಡಬೇಕು ಅಂತ ಅವರಿಗೆಲ್ಲ ಎಲ್ಲ ಹೇಳ್ತೀವಿ, ಮಾಹಿತಿ ಕೊಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಈ ಥರ ಇದೆ ನಿಮ್ಗೆ ಆಗದೇ ಇದ್ದರೆ ಈ ಥರ ಹೋಗಿ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಇವ್ರು ಮಟ್ ನಮ್ಮಲ್ಲಿ ನಮ್ಮ ಸೆಲ್ಲಲ್ಲೇ ಇದೆ ಅಂದರೆ ಒಂದೇ ಹಾಸ್ಪಿಟಲಲ್ಲಿ ಎಲ್ಲ ಇಟ್ಟಿದ್ದೀವಿ. ಸೊ ಆ ಥರ ಅಂದ್ಕೊಬೇಡಿ, ದುಬಾರಿ ಅಂತ ಎಲ್ಲರಿಗೂ ಟ್ರೀಟ್ಮೆಂಟು ಮಾಡಬೇಕು ಅಂತ ಆಸೆ, ಮತ್ತು ಎಲ್ರಿಗೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆಸೆ, ಎಲ್ರಿಗೂ ಮಕ್ಕಳಾಗಲಿ ಅಂತ. ಅದರಿಂದ ನಮ್ಮ ಈ ಫೆಸಿಲಿಟೀಸನ್ನು ನಮ್ಮ ಹಾಸ್ಪಿಟಲ್ ಇಟ್ಟಿದ್ದೀವಿ. ಸೊ ಬಂದವರಿಗೆಲ್ಲ IVF ಇಂಡಿಕೇಶನ್ ಇಲ್ಲ, ವೆರಿ ಲಿಮಿಟೆಡ್ ಇಂಡಿಕೇಶನ್ಸ್. ಯಾರಿಗೆ ಬೇಕು ಅವರಿಗೆ ಪ್ರಾಪರ್ ಕೌನ್ಸಿಲಿಂಗ್ ಮಾಡಿ ಮಾಡ್ತೀವಿ, ಮತ್ತು ಅದ್ರ ಪ್ರಕಾರ ಅವ್ರಿಗೆ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತೀವಿ, ಎಷ್ಟಾಗುತ್ತೆ ಎಲ್ಲ ಆಗುತ್ತೆ ಅಂತ ಎಲ್ಲ ಮಾಹಿತಿ ಕೊಡ್ತೀವಿ. ಸೊ ಅದನ್ನು ಪ್ರಾಪರ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ ಬಿಫೋರ್ ದ ಟ್ರೀಟ್ಮೆಂಟ್ ಆಫ್ IVF ಅಂತ. ಓಕೆ, ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು, ಡಾಕ್ಟರ್ಸ್ ಜೊತೆ ಮಾತಾಡಬಹುದು. ಸೊ ಬಂಜತನದ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಕಪಲ್ಸ್ ಬಂದು ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ, ಅವರ ಮಕ್ಕಳ ಜೊತೆನಲ್ಲೇ ಮಾತಾಡಿದ್ದಾರೆ ಕೂಡ. ಆ ಬೈಟ್ಗಳನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ, ಅದನ್ನು ಕೂಡ ತಾವು ವೀಕ್ಷಿಸಬಹುದು. ಇನ್ನು ಡಾಕ್ಟರ್ ಅದನ್ನ ನೀವು ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ಬಾನಸ್ವಾಡಿ ಹಾಗೆ ಬಸವೇಶ್ವರ ನಗರ್ನಲ್ಲಿ ವರ್ಧನ್ ಫರ್ಟಿಟಿ ಸೆಂಟರ್ ಇದೆ, ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಎಲ್ಲೋ ಒಂದ್ ಕಡೆ IVF ಅಂತಂದಾಗ ಸಾಕಷ್ಟು ದುಬಾರಿ ಆಗತ್ತೆ ಅಂತ ಅನ್ಕೊಂಡಿರ್ತೀರ, ಬಟ್ ಬೇರೆ ಸೆಂಟರ್ಸ್ಗೂ ವರ್ಧನ್ ಫಾರ್ಟಿಟಿಗೂ ನೀವು ಕಂಪೇರ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಕೈಗೆಟಕೋ ಬೆಲೆನಲ್ಲಿ ಆಗತ್ತೆ ಅಂತ ಹೇಳಬಹುದು. ಜೊತೆಗೆ ಲೋನ್ ಒಂದು ವ್ಯವಸ್ಥೆ ಕೂಡ ನಿಮ್ಗೆ ಇದೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ದಯವಿಟ್ಟು ವೀಕ್ಷಕರೇ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕಾಗತ್ತೆ. ಬಂಜತನಕ್ಕೆ ಸಂಬಂಧಪಟ್ಟಾಗ ಪ್ರಶ್ನೆಗಳಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕರೆಗಳನ್ನ ಮಾಡಬಹುದು. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ರಾಜೇಶ್ವರಿ ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ? ರಾಯಚೂರಿಂದ ಮಾತಾಡಿ, ಡಾಕ್ಟರ್ ಇದಾರೆ. ಹೇಳಿ ರಾಜೇಶ್ವರಿ ಅವರೇ. ಸರ್, ಅದು ನಮ್ದು ಟ್ಯೂಬ್ ಟೆಸ್ಟ್ ಎಲ್ಲ ಆಗಿದೆ ಸರ್, 3 ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ.
ಲೆಫ್ಟ್ ಸೈಡ್ ಟ್ಯೂಬ್ ಫುಲ್ ಬ್ಲಾಕ್ ಆಗಿದೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡಿದ್ದಾರೆ, ಅದು ಕ್ಲಿಯರ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಸರ್. ಓಕೆ. ಆದ್ರೆ ರೈಟ್ ಸೈಡ್ ಕ್ಲಿಯರ್ ಕ್ಲಿಯರ್ ಇದೆ ಟ್ಯೂಬ್, ಆದ್ರೆ ಸ್ಲೋ ಇದೆ ಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ಅಂದ್ರೆ ಯಾಕೆ ಟ್ಯೂಬ್ ಬ್ಲಾಕ್ ಆಯ್ತು ಅಂತ ಏನಾದ್ರೂ ಹೇಳಿದ್ರಮ್ಮ, ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರಾ? ಇಲ್ಲ, ಅದು ಟಿಬಿ ಎಲ್ಲ ಮಾಡಿಸಿದ್ರು ಸರ್, ಅದು ನೆಗೆಟಿವ್ ಬಂದಿದೆ, ಟಿಬಿ ಏನಿಲ್ಲ. ಸರಿ, ಈಗ ಬೇರೆದೇನು ಪ್ರಾಬ್ಲಮ್ ಇಲ್ಲ. ಒಂದು ಟ್ಯೂಬ್ ಅಂತೂ ತುಂಬಾ ಡ್ಯಾಮೇಜ್ ಅಂದ್ರೆ ತುಂಬಾ ಬ್ಲಾಕ್ ಆಗಿದೆ, ಇನ್ನೊಂದು ಟ್ಯೂಬ್ ಅಷ್ಟು ಚೆನ್ನಾಗಿಲ್ಲ. ಅಂದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದು ತುಂಬಾ ಕಷ್ಟ ಆಗುತ್ತಮ್ಮ, ಸುಮ್ನೆ ಟೈಮ್ ಪಾಸ್ ಮಾಡಬೇಡಿ. ರೈಟ್ ಸೈಡ್ ಟ್ಯೂಬ್ ಸ್ಲೋ ಅಂದ್ರೆ ಏನ್ ಸರ್? ಸ್ಲೋ ಅಂದ್ರೆ ಏನ್ ಗೊತ್ತಾ, ಅದರಲ್ಲೂ ಬ್ಲಾಕ್ ಇದೆ ಅಂತ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಆಗುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಎರಡು ಟ್ಯೂಬ್ ಬ್ಲಾಕ್ ಆದಾಗ ಸೊ ಮತ್ತೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಅದನ್ನೇ ಮತ್ತೆ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರೈ ಮಾಡ್ತಾ ಹೋಗ್ತೀರಾ. ಆಮೇಲೆ ಒಂದು ಸ್ಟೇಜ್ ಬಂದಾಗ ವಯಸ್ಸು ಜಾಸ್ತಿ ಆದಾಗ ಎಗ್ಗು ಎಲ್ಲ ಖಾಲಿ ಆಗ್ಬಿಡುತ್ತೆ, ಆಮೇಲೆ ಕ್ವಾಲಿಟಿ ಆಫ್ ಎಗ್ ಸಿಗೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಇವಾಗ ಒಂದು ತಿಂಗಳು ಟ್ರೈ ಮಾಡಿ, ಆಗದೆ ಇದ್ರೆ ನೀವು ಡೈರೆಕ್ಟಾಗಿ ಐ ವಿ ಎಫ್ ಬಂದ್ಬಿಡಿಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ಡಾಕ್ಟರ್ ಹೇಳ್ದಂಗೆ ಮಾಡಿ ನೇರವಾಗಿ ನೀವು ಬರಬಹುದು ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ, ಹೇಳಿಮ್ಮ, ಏನ್ ಸಮಸ್ಯೆ? ಹಲೋ ಸರ್, ನಮ್ಮ ಮದ್ವೆ ಆಗಿ 12 ವರ್ಷ ಆಗಿದೆ ಸರ್. ನಮಗೆ ಎಲ್ಲಾ ಕಡೆನು ತೋರಿಸಿದೀವಿ, ಎಲ್ಲ ಟೆಸ್ಟ್ ಮಾಡ್ಸಿದೀವಿ, ಇನ್ನೂ ಮಗು ಆಗಿಲ್ಲ ಅಂತ. ಏನೇನು ಟೆಸ್ಟ್ ಮಾಡ್ಸಿದ್ರೆ ಎಲ್ಲ ಆಗಿದೆಯಾ? ಐ ಯು ಎಲ್ಲ ಮಾಡ್ಸಿದ್ರಮ್ಮ? ಅದ್ ಮಾಡ್ಸಿಲ್ಲ ಸರ್. ನಮ್ದು ಇದು ಒಂದ್ ಕೆಲಸ ಮಾಡಿ, ನಿಮ್ ರಿಪೋರ್ಟ್ಸ್, ನಿಮ್ ಯಜಮಾನ್ ನೀವಿಬ್ರು ಹಳೆ ರಿಪೋರ್ಟ್ಸ್ ನಾನು ನೋಡ್ತೀನಿ, ಅದನ್ನ ಕರೆಕ್ಟ್ ಆಗಿ ನೋಡ್ಬಿಟ್ಟು ಯಾವ ತರ ಮಾಡ್ಬೇಕಂತ ಹೇಳ್ತೀನಮ್ಮ. ದಯವಿಟ್ಟು ನಿಮ್ಗೆ ಖಂಡಿತ ಆಗುತ್ತೆ. ವಯಸ್ಸು ಎಷ್ಟು ನಿಮ್ದು ಇವಾಗ? ನಮ್ದೇ 26 ಸರ್. 26 ಅಲ್ಲಮ್ಮ, 12 ವರ್ಷ ಆಗಿದೆ ಮದುವೆಗೆ. ಒಳ್ಳೇದು ಬಿಡಿ, ಏನ್ ತೊಂದ್ರೆ ಇಲ್ಲ, ಆತರ ಏನು ಬೇಜಾರಾಗ್ಬೇಡಿ. ಈಗ ಯಾಕಂದ್ರೆ 26 ವರ್ಷ ಅಂದ್ರೆ ಇನ್ನೂ ಖಂಡಿತ ಮಕ್ಕಳು ಆಗುತ್ತೆ, ತುಂಬಾ ಎಂಗೇಜ್ ಇನ್ನು. ಸೊ ಎಲ್ಲ ರಿಪೋರ್ಟ್ಸ್ಗಳಿಂದ ನಮ್ಗೆ ಒಂದು ಒಂದು ಮಾಹಿತಿ ಬರುತ್ತೆ, ಅದರಿಂದ ಏನಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ರಿಪೋರ್ಟ್ ತಂದು ತೋರಿಸಿ ನಿಮ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಉತ್ತಮ. ಅಮ್ಮ ಸರ್, ಎಲ್ಲಿ ನಿಮ್ ಅಡ್ರೆಸ್ ನೋಡಿಮ್ಮ, ನೀವು ಬೆಂಗಳೂರಿನಲ್ಲಿ ಎಲ್ಲಿದ್ದೀರಾ? ನಾವಿಲ್ಲಿ ಹೆಗ್ನಳ್ಳಿ ಕ್ರಾಸ್ ಅಂತ. ಓಕೆ, ಸೊ ಬಾನಸ್ವಾಡಿ ಮತ್ತೆ ಬಸವೇಶ್ವರ ನಗರ್ ಎರಡ್ ಕಡೆ ಇದೆ ಅಮ್ಮ. ಸೊ ಯಾವ ಶಾಖೆ ಹತ್ರ ಆಗತ್ತೆ ಆ ಒಂದು ಶಾಖೆಗೆ ನೀವು ವಿಸಿಟ್ ಮಾಡಬಹುದು. ಸೊ ಫೋನ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಆ ಟಿವಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರು ನಿಮ್ಗೆ ಯಾವತ್ ಬಂದು ಭೇಟಿ ಮಾಡ್ಬೇಕು ಅಂತ ಹೇಳ್ತಾರೆ, ನೀವು ನಾಳೆನೇ ಬಂದು ಭೇಟಿ ಮಾಡಬಹುದು. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಫೋನ್ ನಂಬರ್ ಅಂದ್ರೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 8105375555. ಮತ್ತೊಂದು ಫೋನ್ ನಂಬರ್ ಇದೆ, 8884126777. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಬಹುದು, ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಬೆಂಗಳೂರಿನ ಬಾನಸ್ವಾಡಿ ಹಾಗೆ ಬಸವೇಶ್ವರ ನಗರ್ ಎರಡು ಬ್ರಾಂಚಸ್ ಇದೆ. ಸೊ ನಿಮ್ಗೆ ಯಾವ್ದು ಹತ್ತಿರದ ಬ್ರಾಂಚ್ ಇರುತ್ತೆ ಆ ಬ್ರಾಂಚ್ ಗೆ ವಿಸಿಟ್ ಮಾಡಿ ಆ ನಂಬರ್ಗೆ ಕಾಲ್ ಮಾಡಿದಾಗ ತಿಳಿಸ್ಕೊಡ್ತಾರೆ ನೀವು ಯಾವ ದಿನ ಬರಬೇಕಾಗತ್ತೆ ಅಂತ. ಸೊ ಆಲ್ಮೋಸ್ಟ್ 12 ವರ್ಷ ಆಗಿದೆ ಮದುವೆ ಆಗಿ ಅಂತ ಹೇಳ್ತಾ ಇದ್ರು. ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ರು ಹೇಳಿದಾಗ 26 ವರ್ಷ ಅಂದ್ರು, ಸೊ ಅಂದ್ರೆ ಶಿ ಇಸ್ ಮ್ಯಾರಿಡ್ ವೆರಿ ಎಂಗೇಜ್, ಬಟ್ ಖಂಡಿತವಾಗ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಏನೋ ಒಂದು ರೀಸನ್, ಅಥವಾ ಸಿ ಮೈಟ್ ಬಿ ಅಂದ್ರೆ ಪ್ರಿಮೆಚರ್ ಓವನ್ ಫಿಲ್ ಇರೋದು, ಅಥವಾ ಪಾಲಿಸಿಸ್ಟಿಕ್ ಓರಿಸ್ ಇರ್ಬೋದು, ಅಥವಾ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ದೇ ಇರ್ಬೋದು, ಏನೋ ಒಂದ್ ಕಡೆ ಹೋಗಿರ್ತಾರೆ, 2-3 ತಿಂಗಳು ತಗೊಳ್ಳೋದು, ಮತ್ತೆ 1 ವರ್ಷ ಗ್ಯಾಪ್ ಬಿಡೋದು, ಆ ಥರ ಎಲ್ಲ ಇರುತ್ತೆ. ಯಾಕೆಂದ್ರೆ ವಯಸ್ಸು ಕಡಿಮೆ ಇದ್ದಾಗ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಆಗುತ್ತೆ ಬಿಡು ಅಂತ ಹೇಳ್ತಾ ಇರ್ಬೋದು. ಸೊ ಇದೆಲ್ಲ ರೀಸನ್ಸ್ ಇರುತ್ತೆ. ಬಟ್ ಅವರು ಮಾಡಿರುವ 12 ವರ್ಷದಲ್ಲಿ ಎಲ್ಲ ಒಂದು ಒಂದು ಕಂತ್ ಆಫ್ ಏನಂದ್ರೆ ಸ್ವಲ್ಪ ಪೇಪರ್ ಸಿಗುತ್ತಲ್ಲ, ಅದರಿಂದ ನಮಗೆ ತುಂಬ ಮಾಹಿತಿ ಸಿಗುತ್ತೆ. ಯಾಕೆಂದರೆ ಒಂದೇ ಎಲ್ಲ ಕಡೆ ಹೋದಾಗೂ ಒಮ್ಮೆ ಟೆಸ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ, ಅದರಿಂದ ತುಂಬ ಮಾಹಿತಿ ಸಿಕ್ಕಾಗ ನಮಗೆ ಯಾವ ಥರ ಎಲ್ಲಿ ಫಾಲ್ಟ್ ಇದೆ, ಮೆನ್ನಲ್ಲಿದೆಯಾ, ಉಮ್ಮನಲ್ಲಿದೆಯಾ, ಅಥವಾ ಕಂಬೈಂಡ್ ಆಗಿದೆಯಾ, ಯಾವ ಥರ ಟ್ರೀಟ್ಮೆಂಟ್ ತಗೋಬೇಕಂತ ಗೊತ್ತಾಗುತ್ತೆ. ಓಕೆ, ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ಮಾತನಾಡಬಹುದು. ಸೊ ಸಾಕಷ್ಟು ಕಪಲ್ಸ್ ಬಂದು ಆಲ್ರೆಡಿ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ಸೊ ಮಕ್ಕಳು ಕೂಡ ಆಗಿದ್ದಾರೆ ಅಂತ ಹೇಳ್ಬಹುದು. ಯಾವುದೇ ರೀತಿಯಾಗಿರುವಂತಹ ಬಂಜತನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕಾಲ್ ಮಾಡಬಹುದು. ಡಾಕ್ಟರ್, ಇನ್ನೊಂದು ಸಮಸ್ಯೆ ಅಂತಂದ್ರೆ ತುಂಬಾ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್, PCOD ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಈ ಒಂದು PCOD ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಪ್ರೆಗ್ನೆನ್ಸಿ ಆಗೋದಿಕ್ಕೆ ಕಷ್ಟ ಆಗ್ತಾ ಇರುತ್ತಾ, ಈ ರೀತಿ ಕೂಡ ಸಾಕಷ್ಟು ಥಿಂಕ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಅಂತ ಹೇಳಬಹುದು. ಸೊ ಇದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಕಾಲರ್ ಒಬ್ರು ವೇಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಇಲ್ಲೇ ಉಲ್ಗಪ್ಪ ಕೊಪ್ಪಳ ಅಂತ ಮಾತಾಡಿದ್ರಿ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ಸರ್. ಹೇಳಿ. ಕೊಡ್ರಿ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಸರ್, ಇಲ್ಲೇ ನಮ್ ಸಚಿ ಸರ್, ಈಕೆ ಕವಿತಾ ಅಂತ ತಂದ್ ಸರ್.
ಹಲೋ ಹೇಳಿ. ನಮಸ್ತೆ ಸರ್. ಹೇಳಿ ಹೇಳಿ. ಸರ್ ನಮ್ಮ ಸುಶಿ ಕೌಶಲ್ ಸರ್. ಸರ್ ಆಲೆ 60 ವರ್ಷ ಸರ್. ಅದಕ್ಕೆ ಸರ್ ಇನ್ನೂರಿಗೆ ಏನಪ್ಪ ಅಂತ ಸರ್ ಮಕ್ಕಳಾಗಿರ್ಕಿನ್ ಸರ್. ಈಗ ಒಂದ್ ಕೆಲಸ ಮಾಡಿ ಎಲ್ಲ ತೋರಿಸಿದ್ರಲ್ವಾ, ರಿಪೋರ್ಟ್ಸ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ರಿಪೋರ್ಟ್ ಯಾವಿಲ್ಲ ಸರ್, ಇನ್ನ ಎಲ್ಲಿ ತೋರಿಸಿಲ್ಲ ಸರ್. ನೀವೊಂದ್ ಕೆಲಸ ಮಾಡಿ, ನೀವು ಅವ್ರ ಯಜಮಾನ್ರು ಮತ್ತೆ ನಿಮ್ಮ ಯಾರಿದ್ದಾರಲ್ಲ ಇಬ್ರು ಕರ್ಕೊಂಡ್ಬನ್ನಿ ಇಲ್ಲಿಗೆ. ಎಲ್ಲಿ ಬರೋ ಸರ್ ನಾವು? ಬೆಂಗಳೂರಿಗೆ ಬರ್ಬೇಕಾಗತ್ತೆ ಸರ್. ನೀವು ಬೆಂಗಳೂರಿಗೆ ಬರ್ಬೇಕು. ಟಿವಿ ಸ್ಕ್ರೀನ್ ಮ್ಯಾಗೆ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾರೆ ಯಾವ ದಿನ ಬರ್ಬೇಕು ಅಂತ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸೊ ಬಹುಶಃ ಅವರು ಪ್ರಶ್ನೆ ಯಾರಿಗೆ ಸಮಸ್ಯೆ ಇತ್ತು ಗೊತ್ತಿಲ್ಲ. ಎನಿವೇ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಿದೆ, ಆ ನಂಬರ್ಗೆ ಫೋನ್ ಮಾಡಿ. ಇನ್ನೊಬ್ರು ಕಾಲರ್ ಇದಾರೆ. ಹಲೋ. ಹಲೋ ನಮಸ್ಕಾರಮ್ಮ. ನಮಸ್ತೆ ಸರ್, ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ಶ್ರೀನಾಥ್ ಅಂತ. ಬೆಂಗಳೂರಿಂದ. ಹೇಳಿ ಶ್ರೀನಾಥ್ ಅವರೇ. ಹಲೋ. ಸಂತೋಷ ಆಯ್ತು ಡಾಕ್ಟರ್ ನಿಮ್ಮನ್ನ ನೋಡಿ. ಹೇಳಿ ಸರ್. ನಾನು ವಿಜಯ ಕಾಲೇಜ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ತುಂಬಾ ಧನ್ಯವಾದಗಳು, ನಿಮ್ಮ ನೋಡಿ ಖುಷಿ ಆಯ್ತು. ಹೇಳಿ. ನಾವು ಮಕ್ಕಳಾಗಿ ದೂರ ಇದೆ ಅಂತ ಜಾತ್ರೆಗಳೆಲ್ಲ ಇದೆ ನಮ್ಮ ನನಗೆ. ಹಲೋ. ಹೇಳಿ ಸರ್. ಹಲೋ ಡಾಕ್ಟರ್, ನನಗೆ ಈಗ 64ನೇ ಇಸ್ವಿಲ್ ನನ್ ಹುಟ್ಟಿರೋದು, 52 ಇಯರ್ಸ್. ನಮ್ಮ ಮನೆಯವಳು ಹೆಚ್ಚು ಕಮ್ಮಿ 10 ವರ್ಷ ಡಿಫ್ರೆನ್ಸ್ ಇದೆ, 40-42 ನಡೀತಾ ಇದೆ. ನಮ್ಮನ್ ಭೇಟಿ ಮಾಡಕ್ಕೆ ಬಹಳ ಸಂತೋಷ ಆಯ್ತು, ಮಾಡ್ಬೇಕು ಅನ್ಕೊಂಡಿದೀನಿ. ಬಹಳ ಫೈನಾನ್ಸ್ ತೊಂದ್ರೆ ಅಂತ ಇದನ್ನ ಹಿಂದೆ ಇಟ್ಕೊಂಡೆ. ಈಗ ನಿಮ್ಮನ್ನ ಭೇಟಿ ಮಾಡ್ತೇನೆ. ಬಸವೇಶ್ವರ ನಮ್ಗೆ ಹತ್ರ ಇಲ್ಲಿ ಆಂಧ್ರಹಳ್ಳಿ ಕಡೆ ಇದೀವಿ ಈಗ. ಸರಿ ಸರ್, ಸರಿ. ಅದು ಫೋನ್ ನಂಬರ್ ತಗೊಂಡು ದೇವ್ರ ತರ ಭೇಟಿ ಮಾಡ್ತೀನಿ. ನಿಮ್ಮ ಸಲಹೆಗಳು ನನಗೆ ಬಹಳ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ಶ್ರೀನಿವಾಸ್ ಅವರೇ, ನೀವು ಬರಬಹುದು. ಸೊ ಎಲ್ಲೋ ಒಂದ್ ಕಡೆ ಹಣಕಾಸಿನ ತೊಂದ್ರೆ ಎಂದ ಬರ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈ ರೀತಿ ಸಮಸ್ಯೆ ಇದ್ದಾಗ ವರ್ಧನ್ ಫೋರ್ಟಿಟಿ ಸೆಂಟರ್ ನಲ್ಲಿ ನಿಮ್ಗೆ ಲೋನ್ ಸೌಲಭ್ಯ ಕೂಡ ಇರುತ್ತೆ ಅಂತ ಹೇಳ್ಬಹುದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ನೇರವಾಗಿ ಬಂದಾಗ ನಾವು ತಿಳಿಸ್ಕೊಡ್ತೀವಿ. ನೇರವಾಗಿ ಬಂದು ನೀವು ಡಾಕ್ಟರ್ ಭೇಟಿ ಮಾಡಬಹುದು ಸರ್. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ಮಾತನಾಡಬಹುದು. ಡಾಕ್ಟರ್, ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಇವಾಗ ಹಣ ದುಬಾರಿ ಆಗತ್ತೆ, IVF ಅಂದ್ರೆ ಏನೇನ್ ಟ್ರೀಟ್ಮೆಂಟ್ಸ್ ಇರುತ್ತೋ, ಎಷ್ಟ್ ಕಾಸ್ಟ್ಲಿ ಇರುತ್ತೋ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಲೋನ್ ಫೆಸಿಲಿಟಿ ಇರೋದ್ರ ಪ್ರಯೋಜನ ಪಡ್ಕೊಳ್ಬಹುದಲ್ವಾ ಕಪಲ್ಸ್? ಖಂಡಿತವಾಗಿ. ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೆ, ಕೆಲವರಿಗೆಲ್ಲ ಒಂಥರ ಈ IVF ಅಂದ ತಕ್ಷಣ ದುಬಾರಿ ಅಂದ್ಬಿಟ್ಟು ಹಿಂಜಡ್ತಾರೆ, ಆಮೇಲೆ ವಯಸ್ಸು ಜಾಸ್ತಿ ಆದಂಗೆಲ್ಲ ಸುಮ್ಮನೆ ಇದ್ಬಿಡ್ತಾರೆ. ಆ ಥರ ಮಾಡಬೇಡಿ. ಒಂದ್ಸಲಿ ಹೋಗಿ ಡಾಕ್ಟ್ರ್ ಭೇಟಿ ಮಾಡಿದಾಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮ್ಗೆ, ಅಂದ್ರೆ ಬೇಕಂದಾಗ ನೀವು ಮಾಡಬಹುದು. ಎಸ್ ಡಾಕ್ಟರ್, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ. ಓಕೆ ವೀಕ್ಷಕರೇ, ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಸಾಕಷ್ಟು ಕರೆಗಳು ಬರ್ತಾ ಇದೆ. ನೀವು ಕೇಳುವಂತ ಪ್ರಶ್ನೆಗಳು ಸ್ಪಷ್ಟವಾಗಿರಲಿ, ಅರ್ಥಪೂರ್ಣವಾಗಿರಲಿ. ಇನ್ನು ಬಂಜತನದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಲ್ಲಿ ಕಾರ್ಯಕ್ರಮಕ್ಕೆ ಕರೆಗಳನ್ನ ಮಾಡಬಹುದು. ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ವರ್ಧನ್ ಫರ್ಟಿಟಿ ಸೆಂಟರ್ ಬಾನಸ್ವಾಡಿ ಬಸವೇಶ್ವರ ನಗರ್ ನಲ್ಲಿದೆ. ಸೊ ಸಾಕಷ್ಟು ಜನ ಕಪಲ್ಸ್ ಬಂದು ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ರು ಅಂತ ಹೇಳಿದೆ. ಸೊ ನಮ್ಮಲ್ಲಿ ಬಂದಂತಹ ಕಪಲ್ಲು ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ, ಜೊತೆಗೆ ಅವ್ರಿಗೆ ಮಗು ಆಗಿದೆ. ಅವ್ರು ಮಾತಾಡಿರುವಂತ ಒಂದು ಬೈಟ್ ಬರ್ತಾ ಇದೆ, ಆ ಬೈಟ್ ನ ನೋಡ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ನಮ್ಮ ಮನೆಯವ್ರ ಹೆಸರು ನಂದಿನಿ ಅಂತ. ನಾವು ಮದುವೆಯಾಗಿ 6 ವರ್ಷ ಆಯಿತು. ಇದಕ್ಕೂ ಮುನ್ನ ನಾವು ಮದುವೆಯಾಗಿ 4.5 ವರ್ಷ ಆಗಿತ್ತು. ನಾವು ತುಂಬ ಕಡೆ ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಬಟ್ ನಮಗೆ ಯಾವುದೇ ರೀತಿ ಅದರಿಂದ ಅನುಕೂಲ ಆಗಿಲ್ಲ. ಯಾರು ನೋಡೋದನ್ನು ಏನೇನೋ ಬೇರೆ ಬೇರೆ ರೀಸನ್ ಹೇಳೋರು, ನಮ್ಗೆ ಯಾವುದೋ ಸಮಾಧಾನ ಆಗ್ತಾ ಇರಲಿಲ್ಲ. ಹೀಗೆ ಒಂದಿನ ನಾವಿರೋ ಮನೆಯಲ್ಲೇ ಓನರ್ ಮಗಳಿಗೆ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಡಾಕ್ಟರ್ ಹತ್ರ ತೋರಿಸಿದ್ರು. ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು, ಅದರಿಂದ ಅವ್ರಿಗೆ ಒಳ್ಳೆ ಬೆಳವಣಿಗೆ ಕೂಡ ಆಗಿತ್ತು. ಅದೇ ರೀತಿ ಅವರು ನಮ್ಗೆ ಹೇಳಿದ್ರು. ನಾವು ಇದಕ್ಕೂ ಮುಂಚೆ 3-4 ಡಾಕ್ಟರ್ ಹತ್ರ ಹೋಗಿದ್ವಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳೋರು, ಲೈಕ್ ನೀನು ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಎಷ್ಟೊಂದು ಒಬ್ಬರಂತೂ ಆಗೋದೆ ಚಾನ್ಸೇ ಇಲ್ಲ ಅಂದ್ಬಿಟ್ರು. ಸೊ ನಾವು ಅಂದ್ಕೊಂಡಿದ್ವಿ, ಓಕೆ ಫೈನ್, ಬಿಟ್ಬಿಡೋಣ, ವಿಲ್ ಟ್ರೈ ಫಾರ್ ಅಡಾಪ್ಷನ್, ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೆ. ಬಟ್ ದೆನ್ ಲಕ್ಕಿಲಿ ನಮ್ಮ ಓನರ್ ಆಂಟಿ ಹೇಳಿದ್ರು, ಅವ್ರ ಮಗಳು ಕನ್ಸಲ್ಟ್ ಮಾಡ್ತಿದ್ದೆ, ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ನೀವು ಅಂತ. ಫೈನ್, ಅದು ಒಂದು ಚಾನ್ಸ್ ನೋಡ್ಬಿಡೋಣ ಅಂತ ನಾವು ಹೋದ್ವಿ. ಬಟ್ ದೆನ್ ಓಕೆ,
ಅದ್ ನೋಡ್ಮೇಲೆ ನಮಗೆ ಫುಲ್ ಫಸ್ಟ್ ಟೈಮ್ ಅಲ್ಲೇ ನಮಗೆ ಅನ್ಸುತ್ತೆ ಓಕೆ ಒಂಥರ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಡಾಕ್ಟರ್ ಹತ್ರ. ಈವನ್ ಡಾಕ್ಟರ್ ಹತ್ರ ಮಾತಾಡ್ಬೇಕಾದ್ರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇದ್ರು ಅವರು. ನಮ್ಗೇನು ಆ ಥರ ಅವರು ಡಾಕ್ಟ್ರು ಅಂತ ಅನ್ನಿಸ್ತಲೇ ಇಲ್ಲ. ನಾವು ನನ್ನ ದಿನ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ್ಲೂ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ, ತುಂಬ ಜನ ಪೇಷಂಟ್ಸ್ ಬರೋರು ತುಂಬ ಕಡೆಯಿಂದ. ಆಗ ನೋಡಿದಾಗ್ಲೇ ಏನೋ ಒಂದು ರೀತಿ ಖುಷಿ ಆಗೋದು, ಓ ಏನೋ ಒಂದು ನಂಬಿಕೆ ಇದೆ ಆಗುತ್ತೆ ಅನ್ನೋ ಒಂದು ಇದರಿಂದ ನಾವು ಅದೇ ಒಂದು ಪಾಸಿಟಿವ್ ಅಲ್ಲೇ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ವಿ. ನಾವು ಅಷ್ಟೊಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಅಷ್ಟೊಂದೆಲ್ಲ ಓಡಾಡಿ ನಾವು ಸ್ಟ್ರಗಲ್ ಮಾಡಿರೋದಕ್ಕೆ ನಮಗೆ ಸಿಕ್ಕಿರೋ ರಿಸಲ್ಟ್ ಇಲ್ಲೇ ಇದೆ. ಹಾಂ, ನನ್ನ ಹೆಸರು ಪ್ರಣವ್ ಅಂತ. ತುಂಬ ಖುಷಿ ಆಯಿತು ನೀವು ಬಂದಮೇಲೆ, ತುಂಬ ಸಂತೋಷವಾಗಿದ್ದೀವಿ ಎಲ್ರಿಗೂ, ಮನೆಗೆ ಎಲ್ಲರಿಗೂ ತುಂಬ ಹ್ಯಾಪಿಯಾಗಿದ್ವಿ. ಈ ಒಂದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಆಗಿ ನಮಗೆಲ್ಲ ಸಕ್ಸಸ್ ಆಗಿದೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆದ್ದರಿಂದ ನಾವು ಡಾಕ್ಟರ್ ವಿಜಯ್ ಕುಮಾರ್ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಇದೇ ರೀತಿ ಆಲ್ರೆಡಿ ಒಂದು 4 to 5 ಪೀಪಲ್ಸ್ನ ಆಲ್ರೆಡಿ ರೆಫರ್ ಮಾಡಿದ್ದೀವಿ. ಅವ್ರದ್ರಲ್ಲಿ ಆಲೆ 3 ಪೀಪಲ್ಸ್ದ ಆಲೆ ಸಕ್ಸಸ್ಸೂ ಆಗೋಗಿದೆ. ನಮಗೂ ತುಂಬ ಖುಷಿ ಆಯಿತು. ಅವರು ಬಂದು ತುಂಬ ಖುಷಿಯಿಂದ ನಮ್ಮ ಹತ್ರ ಹಂಚಿಕೊಂಡ್ರು, ನಿಮ್ಮಿಂದ ತುಂಬ ಒಳ್ಳೆಯದಾಗಿದೆ, ನಾವೂ ಬೇರೆಯವ್ರಿಗೆ ಇದನ್ನು ಇದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ. ಆದ್ದರಿಂದ ವಿಜಯ್ ಕುಮಾರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಇಬ್ಬರೂ. ಥ್ಯಾಂಕ್ ಯು ವಿಜಯ್ ಕುಮಾರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಇವಾಗ ಕಪಲ್ಸ್ ಮಾತಾಡಿದಂಥದ್ದು. ಇನ್ನು ಟ್ರೀಟ್ ಮಾಡಿರುವಂಥದ್ದು ಡಾಕ್ಟರ್ ಆಗಿರುವಂಥ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಡಾಕ್ಟರ್ ಈ ಕಪಲ್ಗೆ? ಆ್ಯಕ್ಚುಲಿ ಅಂದರೆ ಅವರು ಮದುವೆ ಆಗಿ ಸ್ವಲ್ಪ ವರ್ಷ ಆಗಿತ್ತು. ಮತ್ತು ಯಾಕೆಂದರೆ ಈಸ್ ಪ್ರೊಫೆಷ್ನಲಿ ಈಸ್ ಎ ಪೇಂಟರ್, ಅಂದರೆ ವೆರಿ ಗುಡ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಸೊ ಆ ಪ್ರೊಫೆಷ್ನಲಿಂದ ಏನಾಗುತ್ತೆ ಅಂದರೆ ಕೆಲವೊಂದೆಲ್ಲ ಬಾಡಿ ಎಫೆಕ್ಟ್ಸಿಂದ ಅದು ಟಾಕ್ಸಿನ್ಸ್ ಎಲ್ಲ ಬಾಡಿಗೆಲ್ಲ ಹೋಗ್ಬಿಟ್ಟು ಎಸ್ಪೆಷಲಿ ಇಂದ ಪೇಂಟರ್ಸಲ್ಲಿ ಏನಾಗ್ತಾರೆ ಸೆಮೆನ್ ಕೌಂಟು ಮತ್ತು ಮೊಟ್ಲಿಡ್ ಕಡಿಮೆ ಆಗುತ್ತೆ. ಸೊ ಅವ್ರು ಬಂದಾಗ ಅವ್ರು ಎಲ್ಲ ಕಡೆ ಹೋಗಿ ಮತ್ತೆ ನಮ್ಮ ಹತ್ರ ಬಂದರು, ಯಾರೋ ರೆಫರ್ ಮಾಡಿದರು, ನಾನು ಅವ್ರಿಗೆ ಹೇಳಿದೆ ಈ ಥರ ನಿಮ್ಮದು ಸೆಮೆನ್ ಸ್ವಲ್ಪ ಕಡಿಮೆ ಇದೆ, ಆ ಮೊಟ್ಲಿಡಿ ಕಡಿಮೆ ಇದೆ, ಅದಕ್ಕೆ ಮಾತ್ರೆ ಕೊಡ್ತೀನಿ ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲ ಅಂತಂದರೆ IUI ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಫಸ್ಟು 2 ಮಂತ್ಸು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಹನುಮಸಾಗರ್ಲಿಂದ ಮೇಡಮ್ ಅವರ ಮಾತಾಡಿಮ್ಮ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಏನ್ ಸಮಸ್ಯೆ ಅಮ್ಮ? ನಮ್ಮ ತಂಗಿಯರ ಸರ, ಅವ್ರಿಗೆ 7 ವರ್ಷ ಆಗಿತ್ರಿ ಸರ್ ಮಕ್ಕಳ ಮದುವೆ ಆಗಿ. ಇನ್ನ ಅವ್ರಿಗೆ ಮಕ್ಕಳಾಗಿಲ್ರಿ ಸರ. ಎಲ್ಲೆಲ್ಲಿ ತೋರಿಸಿದ್ರಮ್ಮ? ಟ್ರೀಟ್ಮೆಂಟ್ ಎಲ್ಲಿ ಕೊಡಿಸಿಲ್ ಬಿಡ್ರಿ ಸರ್. ಯಾಕ್ರಿ 7 ವರ್ಷ ಆಯ್ತಲ್ಲ ಮದುವೆ ಮಾಡಿ. ಹಲೋ ಹಂಗ್ರಿ, ಬಹಳ ವರ್ಷ ಆಯ್ತಲ್ಲ, 7 ವರ್ಷ ಆಯ್ತಲ್ಲ, ಹಂಗ್ ಕುತ್ಕೋಬಾಡ್ರಿ ಮನ್ಯಾಗ. ಮನ್ಯಾಗ ಅಂದ್ರೆ ಯಾರ ದೇವ್ರ ದಿಂಡ್ರು ಕೊಟ್ಟರು ಮಕ್ಳು ಆಗಲ್ಲಮ್ಮ, ಕರ್ಕೊಂಡ್ ಬನ್ನಿ ಅವ್ರಿಗೆ, ಅವ್ರದ್ದು ಮತ್ತೆ ಅವ್ರ ಯಜಮಾನಿ ಇಬ್ರು ಕಳಿಸಿ, ಮತ್ತೆ ಪರೀಕ್ಷೆ ಮಾಡ್ಬೇಕಾಗತ್ತೆ, ಕೆಲವೊಂದು ಸೆಮೆಂಟ್ ಟೆಸ್ಟ್, ಅವ್ರ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕಾಗತ್ತೆ. ಅದು ನೋಡ್ಕೊಂಡು ಯಾವ್ದ್ರಲ್ಲಿ ಫಾಲ್ಟ್ ಇದೆ ಅಂತ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗೆ ಕುತ್ಕೋಬೇಡಿ ಮನೆಯಲ್ಲಿ, ವಯಸ್ಸು ಜಾಸ್ತಿ ಆದಾಗಲ್ಲ ಮಕ್ಕಳು ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ ತುಂಬಾ. ಹೌದ್ರಿ ಸರ್, ನಾವ್ ಎಲ್ಲಿ ಬರ್ಬೇಕ್ರಿ? ಮಾ, ನೀವು ಬೆಂಗಳೂರಿಗೆ ಬರ್ಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂತ ಫೋನ್ ನಂಬರ್ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿದಾಗ ಅವ್ರು ತಿಳಿಸ್ತಾರೆ ನೀವು ಯಾವ ದಿನ ಬರ್ಬೇಕು ಹೇಗೆ ಅಂತ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಬೇರೆ ಊರಿನಿಂದ ಕಾಲ್ ಮಾಡಿದ್ರು, ಜಸ್ಟ್ 7 ವರ್ಷ ಆಗಿದೆ ಮದ್ವೆ ಆಗಿ ಅಂತ.
ಈಗ ನೋಡಿ ಅವರು 7 ವರ್ಷದಿಂದ ಒಂದು ಹಿರಿಯರು ಹೇಳ್ತಾರೆ ಆಗುತ್ತೆ ಸುಮ್ಮನೆ ಇರು ಆ ದೇವರು ಈ ದೇವರು ಅಂತ ಮಾಡ್ತಾ ಇರ್ತಾರೆ ಹಳ್ಳಿ ಕಡೆ ಎಲ್ಲ ಬಟ್ ಅದು ತುಂಬಾ ತಪ್ಪು ಬಟ್ ಒಂದು ವರ್ಷ ಎರಡು ವರ್ಷ ಓಕೆ ಈಗ 7 ವರ್ಷ ಅಂದ್ರೆ ತುಂಬಾ ತುಂಬಾ ಅಂದ್ರೆ ಆ ಏಜ್ ಎಫೆಕ್ಟ್ ಆಗುತ್ತೆ ಪ್ಲಸ್ ಮೆನ್ ಆಲ್ಸೋ ವಿಲ್ ಗೆಟ್ ಸೊ ಎಲ್ಲೋ ಒಂದ್ ಕಡೆ ಒಂದ್ ವರ್ಷದ ನಂತರ ಕನ್ಸೀವ್ ಆಗ್ಲಿಲ್ಲ ಅಂತ ಡಾಕ್ಟರ್ ಭೇಟಿ ಮಾಡ್ಬೇಕು ಅಂತ ಹೇಳ್ತೀರಾ ಎನಿವೆ ಇನ್ನೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ಮೇಡಮ್ ನಾನು ಬೆಳಗಾವ್ ಜಿಲ್ಲೆಯಿಂದ ಮಾತಾಡಿಮ್ಮ ಡಾಕ್ಟರ್ ಇದಾರೆ ಪ್ರಶ್ನೆ ಕೇಳಿ ಹೇಳಿಮ್ಮ ಹಲೋ ಡಾಕ್ಟರ್ ಸರ್ ನಮಸ್ತೆ ಹಾ ನಮಸ್ತೆ ಹೇಳಿ ಸರ್ ನಾನು ಬೆಳಗಾವ್ ಜಿಲ್ಲೆಯಿಂದ ಸರ್ ಮದುವೆ ಆಗಿ 18 ವರ್ಷ ಆಯ್ತು ಸರ್ ನಾನು ಈಗಾಗಲೇ 43 ಏಜ್ ನಾನು ಟೀಚರ್ ಅಂತ ಸರ್ ಸರ್ ಏನಾಗಿದೆ ಅಂದ್ರೆ ಪುಣಾದಲ್ಲಿ ನಾನು ಐಜಿಎಫ್ ಮಾಡಿದ್ದೆ ಸರ್ ಅದು ಸಕ್ಸಸ್ ಆಗಿಲ್ಲ ಸರ್ ಆಮೇಲೆ ಕಬ್ಬೈಡ್ ಇದೆ ಅಂತ ಸರ ಇದು ಸರ ಇದು ಮಾಡಿದ್ರು ಕಬ್ಬೈಡ್ ಇದೆ ಅಂತ ಆಪರೇಷನ್ ಮಾಡಿದ್ರು ಐಜಿಎಫ್ ಮಾಡಿದ್ರು ಸರ್ ಆಮೇಲೆ ಮತ್ತ ಸರ ಹೊಟ್ಟೆ ಅದು 4 ತಿಂಗಳು ಆಯ್ತು ಸರ್ ಮತ್ತ ಭಾಷಣ ಆಯ್ತು ಸರ್ ಅಯ್ಯೋ ಹಾ ಹಾ ಮತ್ತೆ ಈಗ ಸರ್ ಏನಾಗಿದೆ ನಾನು ತೋರಿಸ್ಕೋಬೇಕಂತ ಹೋದ್ರೆ ಸರ್ ಅವರು ಮತ್ತೆ ಕಬ್ಬಿಣ ಇದೆ ತಗಿಬೇಕು ಆಮೇಲೆ ಅದೇ ಮಾಡ್ತಾನೆ ಅಂತ ಸರ್ ಏನ್ ಮಾಡ್ಬೇಕು ಸರ್ ಈಗ ಮತ್ತೆ ಗಡ್ಡೆ ಇದೆ ಅಂತ ಹೇಳ್ತಾ ಇದಾರಾ ಹಾ ಸರ್ ಮತ್ತೆ ಗಡ್ಡೆ ಇದೆ ಅಂತ ಹೇಳ್ತಾ ಸರ್ ಅದಕ್ಕ ಅದು ಥೈರಾಯ್ಡ್ ಇದೆ ಗಡ್ಡೆ ಇದೆ ಅಂತ ಹೇಳ್ತಾನೆ ಸರ್ ಅದಕ್ಕ ಥೈರಾಯ್ಡ್ ಗುಳಿಗೆ ಮತ್ತೆ ತಗೊಂಡ್ ಹೋಗಂತ ಹೇಳ್ತಾ ಸರ್ ಏನ್ ಮಾಡ್ಬೇಕು ಸರ್ ಇಲ್ಲ ಥೈರಾಯ್ಡ್ ಗುಳಿಗೆ ತಗೋಬೇಕು ಮತ್ತೆ ಗಡ್ಡೆ ಇದ್ರೆ ನಿಮ್ಗೆ ಮಕ್ಕಳಾಗಕ್ಕೆ ಅಡಚಣೆ ಉಂಟಾಗುತ್ತಮ್ಮ ಗರ್ಭಚದಲ್ಲಿ ಫೈಬರ್ ಅಂತ ಆಗುತ್ತೆ ಆ ಫೈಬರ್ ತೆಗಿಲೇಬೇಕು ನಿಮ್ಗೆ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಮತ್ತೆ ಅಭಾಷಣ ಆಗುತ್ತೆ ಅಥವಾ ಮಗು ಮಳೆ ಬೆಳಕಿ ಬಿಡೋದಿಲ್ಲ ಖಂಡಿತವಾಗಿ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಅಮ್ಮ ನಾವು ಯಾವುದೇ ರೀತಿಯಲ್ಲಿ ಆಪರೇಷನ್ ಮಾಡಿ ತೆಗಿತೀವಿ ಅಮ್ಮ ಅದು ಲ್ಯಾಪ್ರೋಸ್ಕೋಪಿ ಬರದೇ ಇರಬಹುದು ಅದಕ್ಕೆ ಓಪನ್ ಮಾಡ್ಬಿಟ್ಟು ಮಾಡ್ತೀವಿ ಅದನ್ನ ಹೇಗೆ ಡಿಸೈಡ್ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಅಮ್ಮ ನೀವು ರಿಪೋರ್ಟ್ ತಗೊಂಡ್ಬಂದು ತೋರಿಸಿದಾಗ ಹೇಳ್ತೀನಿ ಅಮ್ಮ ನಿಮ್ಗೆ ಓಕೆ ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ ನಿಮ್ಮ ರಿಪೋರ್ಟ್ಸ್ ಏನಿದೆ ಅದನ್ನ ತಗೊಂಡ್ ಬನ್ನಿ ಈ ತರ ಸಾಕಷ್ಟು ಫೇಲ್ ಆಗಿರುತ್ತೆ ಅಂತ ಹೇಳ್ಬೋದು IVF IVF IUI ಆಗಿರಬಹುದು ವರ್ಧನ್ ಫರ್ಟಿಟಿ ಸೆಂಟರ್ ನಲ್ಲಿ ಆ ರೀತಿ ಫೇಲ್ ಆಗಿರೋ ಕೇಸಸ್ ನ ಚಾಲೆಂಜ್ ಆಗಿ ತಗೊಂಡು ಸಾಕಷ್ಟು ಸಕ್ಸಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನೊಬ್ರು ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಸರ್ ತಮ್ಮ ಹೆಸರು ವೀರಭದ್ರಾಚಾರ್ಯ ರೀ ಮಾತಾಡಿ ಡಾಕ್ಟರ್ ಇದಾರೆ ಜೋರಾಗಿ ಮಾತಾಡಿ ಪ್ರಶ್ನೆ ಕೇಳಿ ಏನ್ ಸಮಸ್ಯೆ ಕೊಡಿ ಕೊಡಿ ಮೇಡಮ್ ಹಲೋ ಹೇಳಿ ಸರ್ ಹಲೋ ನಮಸ್ತೆ ಸರ್ ಹಾ ಹೇಳಿ ನಮಗೆ ಮದುವೆ ಆಗಿ 7 ವರ್ಷ ಆಯ್ತು ರೀ ಈ ಮಕ್ಕ 4 ವರ್ಷದಿಂದ ಇದಾಗಿ ಹೋಗ್ತವ್ರು ಸರ್ ಯಾರಿಗೆ ಏನ್ ಕಾರಣ ಅಂತ ಕೇಳಿಲ್ಲ 4 ಸಲ ಆಗಿ ಅಭಾಷಣ ಆಗ್ತಾ ಇದೆಯಾ ಹ್ಞೂ ಸರ್ 2 ಸಲ ಆಗೈತಿ 4 ತಿಂಗಳಿಗೆ ಹೋಗ್ತದೆ ಇಲ್ಲ ಅದಕ್ಕೆ ನಿಮ್ಮ ಗರ್ಭಚೀಲ ಮೋತಿ ವೀಕ್ ಇರುತ್ತೆ ಅಥವಾ ಹಾರ್ಮೋನ್ಸ್ ಅಲ್ಲಿ ಕೆಲವೊಂದು ತೊಂದರೆ ಇರುತ್ತೆ ಅವ್ರದ್ದು ಬ್ಲಡ್ ಅಲ್ಲಿ ಕೆಲವೊಂದು ಆಟೋಮೆಂಟ್ ಡಿಸಾರ್ಡರ್ಸ್ ಅಂತ ಬರುತ್ತೆ ಅದರಿಂದ ಅದು ತೊಂದರೆ ಆಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಸರ್ ಖಂಡಿತವಾಗಿ ನಿಮ್ಮ ರಿಪೋರ್ಟ್ಸು ಹಳೆ ರಿಪೋರ್ಟ್ ತಗೊಂಬಂದು ತೋರಿಸಿದಾಗ ಅದನ್ನ ಟ್ರೀಟ್ಮೆಂಟ್ ನೋಡಿ ಅದು ಕರೆಕ್ಟ್ ಆಗಿ ಕೊಡ್ತೀವಿ ಸರ್ ಖಂಡಿತವಾಗಿ ಆಗುತ್ತೆ 9 ತಿಂಗಳು ಮಾಡ್ಕೊಡ್ತೀವಿ ಸರ್ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು ಇನ್ನೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ಹೇಳಿ ಯಾರು ಮಾತಾಡ್ತಿರೋದು ನಮಸ್ತೆ ರಾಘವೇಂದ್ರ ಅಂತ ಮೇಡಮ್ ಯಾವರಿಂದ ಕಾಲ್ ಮಾಡ್ತಿದ್ರಾ ಸರ್ ಇಲ್ಲೇ ಬೆಂಗಳೂರಿಂದ ಮೇಡಮ್ ಮಾತಾಡಿ ಡಾಕ್ಟರ್ ಇದಾರೆ ಹೇಳಿ ರಾಘವೇಂದ್ರ ಅವರೇ ಸರ್ ನಮಸ್ತೆ ರಾಘವೇಂದ್ರ ಅಂತ ಸರ್ ಹೇಳಿ ಸರ್ ನಮ್ದು ಮದುವೆಗೆ ಒಂದು 5 ವರ್ಷ ಆಯ್ತು ಸರ್ ಅದೇ ಮಕ್ಕಳಾಗಿಲ್ಲ ಇದೆಲ್ಲ ಬೇರೆ ಕಡೆಗೆಲ್ಲ ತೋರಿಸಿದೇವೆ ಗರ್ಭಕೋಶ ಚಿಕ್ಕದಾಗಿದೆ ಅಂತ ಹೇಳ್ತಾರೆ ಓಕೆ ಅದಕ್ಕೆ ಏನ್ ಮಾಡ್ತಾರ ಅದಕ್ಕೆ ನಿಮ್ ಇದು ಅಲ್ಲ ಗರ್ಭಕೋಶ ಚಿಕ್ಕದಾಗಿದ್ರು ಮಕ್ಕಳು ಮಾಡ್ಕೊಡ್ತೀವಿ ಸರ್ ಹೇಗೆ ಅಂದ್ರೆ ಅದ್ರ ಎಷ್ಟು ಕೆಪಾಸಿಟಿ ಇದೆ ನೋಡ್ತೀವಿ ಅದಕ್ಕೆ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ ಅಂದ್ರೆ ಏನು ಒಳಗಡೆ ಒಂದು ದುರ್ಬೀನ್ ಹಾಕ್ಬಿಟ್ಟು ಆ ಜಾಗ ಎಷ್ಟಿದೆ ಮಗು ಬೆಳಕ್ಕೆ ಒಂದು ಮಗು ಬೆಳಕ್ಕೆ ಜಾಗ ಇದೆಯಾ ಇಲ್ಲ ಅಂತ ನೋಡ್ತೀವಿ ಸೊ ಅದನ್ನ ಪರೀಕ್ಷೆ ಮಾಡ್ಬೇಕಂದ್ರೆ ಹಿಸ್ಟ್ರೋಸ್ಕೋಪಿ ಮಾಡ್ಬೇಕು ಅದು ಮಾಡಿಲ್ಲ ನಿಮ್ಗೆ ಮೋಸ್ಟ್ಲಿ ಸೊ ಅದನ್ನ ಮಾಡ್ತೀವಿ ನಾವು ಅದನ್ನ ಮಾಡ್ಕೊಂಡ್ಬಿಟ್ಟು ಅಸೆಸ್ಮೆಂಟ್ ಮಾಡ್ತೀವಿ ಮತ್ತೆ 3D ಸ್ಕ್ಯಾನಿಂಗ್ ಅಂತ 3D ವಾಲ್ಯೂಮ್ ಮಾಡ್ಬಿಟ್ಟು ಎನ್ಯೂಮೀಟರ್ ವಾಲ್ಯೂಮ್ ಎಷ್ಟಿದೆ ಅಂತ ನೋಡ್ತೀವಿ ಸೊ ಅದನ್ನೆಲ್ಲ ಎರಡು ಚೆಕ್ ಮಾಡಿ ನೋಡಿದಾಗ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ ಹೌದು ಮಕ್ಕಳಾಗತ್ತಲ್ಲ ಅಂತ ಮತ್ತೆ ನಿಮ್ಮ ಗರ್ಭಚೀಲ ಚಿಕ್ಕದಿದ್ದಾಗ ಒಂದೊಂದೇ ಎಂಬ್ರಿಯೋ ಹಾಕ್ತೀವಿ ಸರ್ ಒಂದೊಂದೇ ಮಗು ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಎಂಬ್ರಿಯೋ ಬಿಟ್ಟಾಗೂ ಮಗು ಆದಾಗ ಸ್ಟಿಚ್ ಹಾಕ್ತೀವಿ ಯಾಕೆಂದ್ರೆ 9 ತಿಂಗಳ ಬೆಳಕಿನ ಸ್ವಲ್ಪ ಅಡಚಣೆ ಉಂಟಾಗುತ್ತೆ ಕೆಲವೊಂದ್ಸಲ ಅಭಾಷಣ ಆಗುತ್ತೆ ಅಂತಂದ್ಬಿಟ್ಟು 3 ತಿಂಗಳಲ್ಲಿ ಗರ್ಭಚೀಲ ಮೋತಿಗೆ ಒಂದು ಸ್ಟಿಚ್ ಹಾಕ್ತೀವಿ ಅದನ್ನ ಫಾರ್ಮಾಗಿ ಹಿಡ್ಕೊಂಡ್ಬಿಟ್ಟು 9 ತಿಂಗಳು ಬೆಳೆಯುತ್ತೆ ಸೊ ನಿಮ್ಗೆ ತೊಂದರೆ ಇಲ್ಲ ಅದನ್ನ ನಾವು ಅಸೆಸ್ ಮಾಡ್ಬೇಕಾಗುತ್ತೆ ನಿಮ್ಮ ಹಳೆ ರಿಪೋರ್ಟ್ಸು ನಿಮ್ದು ಏನೇನು ಟ್ರೀಟ್ಮೆಂಟ್ ತಗೊಂಡಿದ್ರೆ ತಗೊಂಬಂದು ತೋರಿಸಿದ್ರೆ ಉತ್ತಮ ಸರ್ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ಹೇಳಿ ಯಾರು ಮಾತಾಡ್ತಿರೋದು
ಶರಣಪ್ಪ ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿಪ್ಪ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಹೇಳಿ. ಹಲೋ ಹಲೋ ನಮಸ್ಕಾರ ಸರ್. ಹಾ ಹೇಳಿ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 9 ವರ್ಷ ಆಯ್ತು ಸರ್. ಹಾ ಹೇಳಿ, ಮಾತ್ರೆ ತಗೊಂಡಿದ್ದೀರಾ? ಹಾ ತೋರಿಸಿದ್ವಿ ಸರ್ ಬಳ್ಳಾರಿಯಲ್ಲಿ. ಹಾ ಏನಂದ್ರು? ಅದು ಏನ ನೀರು ಇದು ಇರೋ ಕಡಿಮೆ ಇದೆ ಅಂತ ಹೇಳಿದ್ರಿ ಸರ್. ಎಷ್ಟು ಪರ್ಸೆಂಟ್ ಇದೆ ಅಂತಂದ್ರು? ಅದೆಲ್ಲ ಹೇಳಿ ಸರ್, ರಿಪೋರ್ಟ್ ಅಷ್ಟೇ ಅದ. ಅವ್ರ ಕಡೆ ಏನೋ ಬರ್ರಿ ತೋರ್ಸ್ಯಾರ ಅಂದ್ರೆ ನಾವು ಹೋಗಿಲ್ಲ ಸರ್. ಅವ್ರ ಹತ್ರ ಇಲ್ಲ ಆತರ ಮಾಡಕ್ ಆಗಲ್ಲ ಸರ್. ನಿಮ್ದು ಹಳೆ ರಿಪೋರ್ಟ್ಸ್ ವೀರಾಣು ಕಡಿಮೆ ಆದ್ರೂ ಟ್ರೀಟ್ಮೆಂಟ್ ಕೊಡ್ತೀವಿ ಇದು ಬೆಳೆಸಕ್ಕೆ, ನೀವು ತಗೊಂಬನ್ನಿ ರಿಪೋರ್ಟ್ಸ್ ಎಲ್ಲ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಸರ್. ನೇರವಾಗಿ ನಿಮ್ಮ ರಿಪೋರ್ಟ್ಸ್ ನ ತಗೊಂಡು ಡಾಕ್ಟರ್ ನ ಭೇಟಿ ಮಾಡಬಹುದು. ಸೊ ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹೇಳಿ, ಮಾ ತಮ್ಮ ಹೆಸರು, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ನಮ್ಮ ಹೆಸರು ಶಿಲ್ಪಾ ಅಂತ. ಕಾಲ್ ಮಾತಾಡಿ ಡಾಕ್ಟರ್ ಇದಾರೆ ಮಾ. ಹೇಳಿ ಶಿಲ್ಪಾ ಅವ್ರೆ. ಹಲೋ ಸರ್. ಹೇಳಿ ಮಾ. ಹಲೋ ಸರ್, ನಮ್ಮ ಸಿಸ್ಟರ್ ಗೆ ಮದುವೆ ಆಗಿ 5 ವರ್ಷ ಆಯ್ತು. ಆಕ್ಚುಲಿ ಅವ್ರಿಗೆ 3 ವರ್ಷದ ಹಿಂದೆ ಒಂದ್ ಮಗು ಆಗಿತ್ತು, ಬಟ್ ಅದು 9ನೇ ತಿಂಗಳಿದ್ದಾಗ ಫೇಲ್ ಆಯ್ತು. ಅದು ಮಗು ಡೆತ್ ಆಯ್ತು ಅದೇ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ. ಏನಾಯ್ತು? ಬಿಪಿ ಇತ್ತಮ್ಮ? ಬಿಪಿ ಬ್ಲಡ್ ಪ್ರೆಷರ್ ಇತ್ತ? ಇಲ್ಲ ಸರ್, ನಾರ್ಮಲ್ ಇದ್ಲು. ಬಟ್ ಏನೋ ಜಸ್ಟ್ ಅವ್ಳದು ಆಂಬ್ಲಿ ಕಾರ್ಡ್ ಸುತ್ತಾಕೊಂಡಿತ್ತು, ಅದರಿಂದ ಮಗು ಡೆತ್ ಆಯ್ತು. ಸರಿ ಸರಿ. ಬಟ್ ಆಮೇಲೆ ಅದಾದ್ಮೇಲೆ 3 ವರ್ಷ ಆಯ್ತು, ಅವ್ರ ಮಕ್ಕಳೇ ಆಗ್ತಿಲ್ಲ. ಒಂದ್ ಕೆಲಸ ಮಾಡಿ, ಯಾಕಂದ್ರೆ ಮೊದ್ಲು ಒಂದ್ಸಲಿ ಪ್ರೆಗ್ನೆನ್ಸಿ ಆಗಿತ್ತು ನಿಮ್ ಸಿಸ್ಟರ್ ಗೆ, ಡೆಫಿನೆಟ್ ಆಗಿ ಅವ್ರ ಯುಟ್ರಸ್ ಒಂದು ಚೆನ್ನಾಗಿದೆ. ಮತ್ತೆ ಅದು ಆಗ್ತಾ ಇಲ್ಲ ಅಂದ್ರೆ ಒಂದ್ಸಲಿ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಅಥವಾ ಹಸ್ಬೆಂಡ್ ಸೆಮೆನ್ ವೀರಾಣು ಕೌಂಟ್ ಕಡಿಮೆ ಆಗಿರುತ್ತೆ. ನೀವು ಇಬ್ರಿಗೂ ಕಳಿಸಿದ್ರೆ ನಾವ್ ಅದ್ರ ಚೆಕ್ ಮಾಡ್ತೀವಿ, ಪರೀಕ್ಷೆ ಮಾಡ್ಬಿಟ್ಟು ಅದನ್ನ ಎರಡು ಟ್ಯೂಬ್ ಮತ್ತೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಕ್ಕೆ ಮಾತ್ರ ಕೊಡ್ತೀವಿ ಅಮ್ಮ. ಸೊ ಇಬ್ರು ಕಳಿಸಿದ್ರೆ ಉತ್ತಮ ಅಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಕೊಡಿ ಸರ್. ಕೊಡಿ. ಹಲೋ ಮಾತಾಡಿ ಸರ್, ಡಾಕ್ಟರ್ ಇದಾರೆ. ಏನ್ ಸಮಸ್ಯೆ ಹೇಳಿ ಸರ್. ಹಲೋ. ಹಲೋ ಹೇಳಿ ಸರ್. ಸರ್ ರಾಯಚೂರಿಂದ ಮಾತಾಡೋದು. ಹಾ ಸರ್, ನಾವು ಏನಾಗಬೇಕಾಗಿತ್ತು? ಹಲೋ. ಹಾ ಹೇಳಿ. ಹಲೋ ರಾಯಚೂರಿಂದ ಹಲೋ. ಹಾ ಹೇಳಿ, ರಾಯಚೂರಿಂದ ಮಾತಾಡ್ತಾ ಇದ್ರೆ ಹೇಳಿ ಸರ್. ಹಾ ಸರ್, ಏನಿಲ್ಲ, ಈಗ ನಮ್ಮ 42 ಏಜ್ ಈಗ. ಹಾ ಈಗ ಅವ್ರಿಗೆ ಏನ ಬಂದ್ರೆ ಈಗ ನಮ್ಮ ಇದು ಮಕ್ಕಳಾಗಬೇಕಾಗಿದೆ. ಈಗಾಗಲೇ ಒಂದು 2 ಮಕ್ಕಳು 3 ಮಕ್ಕಳು ಆಗಿದ್ದೇವೆ. ಹಾ ಈಗ ಮತ್ತೆ ನೆಕ್ಸ್ಟ್ ಮತ್ತೆ ಅವ್ರಿನ್ನ ಇದಾಗಿಲ್ಲ. ಏನಾಗಿದೆ ಅಂದ್ರೆ ಆಪರೇಷನ್ ಆಗಿಲ್ಲ, ಅವ್ರಿಗೆ ಫ್ಯಾಮಿಲಿ ಆಪರೇಷನ್ ಆಗಿಲ್ಲ. ಈಗ ಮತ್ತೆ ನೆಕ್ಸ್ಟ್ ಮತ್ತೆ ಒಂದ್ ಫರ್ದರ್ ಮತ್ತೆ ಮಕ್ಕಳು ಬೇಕಾಗಿದ್ದಾವೆ. ಹೌದಾ? 3 ಮಕ್ಕಳು ಇದೆ ಪ್ಲಸ್ ಇನ್ನೊಂದು ಬೇಕಾ ಇವಾಗ? ಹಾ ಮತ್ತೆ ಮತ್ತೆ ಮುಂದೆ ಬೇಕು ನಮ್ಗೆ. ಹೌದಾ ಸರ್, ಒಂದ್ ಕೆಲಸ ಮಾಡಿ, ನಿಮ್ ರಿಪೋರ್ಟ್ಸ್ ನಿಮ್ದು ಸೆಮೆನ್ ಟೆಸ್ಟ್ ಎಲ್ಲ ಮಾಡ್ಬೇಕಾಗತ್ತೆ. 3 ಮಕ್ಕಳು ನ್ಯಾಚುರಲ್ ಆಗಿದಲ್ವಾ? ಹಲೋ ಹೇಳಿ ಸರ್. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿದಲ್ವಾ? 3 ಮಕ್ಕಳು ಇದಾರಲ್ಲ ಈಗ ಜೊತೆಗೆ. ಸರಿ ಸರ್, ಈಗ ನಿಮ್ದು ರಿಪೋರ್ಟ್ಸ್ ಚೆಕ್ ಮಾಡ್ಬೇಕಾಗತ್ತೆ, ಸೆಮೆನ್ ಟೆಸ್ಟ್ ಎಲ್ಲ ಮಾಡ್ಬೇಕಾಗತ್ತೆ, ಬರ್ಬೇಕಾಗತ್ತೆ ನೀವು. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ಸೊ ಡಾಕ್ಟರ್ ಹೇಳ್ದಂಗೆ ನೀವು ಮತ್ತೆ ನಿಮ್ಮ ವೈಫ್ ಇಬ್ರು ಬಂದು ಡಾಕ್ಟರ್ನ ಭೇಟಿ ಮಾಡಿ ಕೆಲವು ಪರೀಕ್ಷೆಗಳಿಗೆ ಒಳಗಾಗಬೇಕಾಗತ್ತೆ. ನಂತರ ಚಿಕಿತ್ಸೆಗಳ ಅವಶ್ಯಕತೆ ಇದ್ದಲ್ಲಿ ಡಾಕ್ಟರ್ ತಮಗೆ ತಿಳಿಸ್ಕೊಡ್ತಾರೆ. ನಮ್ಮ ನೆಕ್ಸ್ಟ್ ಕಾಲ್. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಅಹಮದ್ ಕಬೀರ್ ಅಂತ. ಮಾತಾಡಿ ಡಾಕ್ಟರ್ ಇದಾರೆ. ಕಬೀರ್ ಅವರು ಹೇಳಿ. ಓಕೆ ಓಕೆ, ಏನ್ ಸಮಸ್ಯೆ ಕಬೀರ್? ಹಲೋ ಸರ್, ನನಗೆ ಮದುವೆ 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. ಮತ್ತೆ ನನಗೆ ನನ್ನ ಹೆಂಡತಿಗೆ ಬಂದಿದ್ದೆ, ನಮ್ಮ ಮಕ್ಕಳಾಗ್ಲಿಲ್ಲ. ನಂದು ಪ್ರಾಬ್ಲಮ್ ಅಂತ ಡಾಕ್ಟರ್ ಟೆಸ್ಟ್ ಮಾಡಿ ಆಗ ಹೇಳಿದ್ರು. ಎಷ್ಟು ಇದೆ ತೊಂದ್ರೆ ಅಂದ್ರೆ? ಹಾಗಾದ್ರೆ ನಂದು ಟೆಸ್ಟ್ ಮಾಡುವಾಗ ಅವರು ವೆರಿಕೋಸ್ ಉಂಟು ಅಂತ ಹೇಳಿದ್ರು. ತೊಂದ್ರೆ ಇಲ್ಲ. ಪರ್ಸೆಂಟೇಜ್ ಎಷ್ಟು ಹೇಳಿ? ಸೆಮೆನ್ ಕೌಂಟ್ ಎಷ್ಟು ಇದೆ? ಏನ್ ಸರ್, ಮೊರ್ಟಿಲಿಟಿ ಕೌಂಟ್ ಎಷ್ಟು ಇದೆ ನಿಮ್ದು? ಅದೇ ಕೌಂಟ್ ಕಮ್ಮಿ ಉಂಟು ಅಂತ ರಿಪೋರ್ಟ್ ನಲ್ಲಿ ಉಂಟು ಸರ್. ಅದು ಎಷ್ಟು ಅಂತ ಈಗ ನನಗೆ ಸರಿ ಗೊತ್ತಿಲ್ಲ. ಸರಿ ಸರಿ, ಕಮ್ಮಿ ಉಂಟು ಈಗ. ಮತ್ತೆ ನಾವು ಬೇರೆ ಡಾಕ್ಟರ್ ಒಂದು ತೋರಿಸುವಾಗ ವೆರಿಕೋಸ್ ಉಂಟು ಅಂತ ಹೇಳಿ ಆಪರೇಷನ್ ಸಿಸರಿನ್ ಕೂಡ ಆಯ್ತು ಸರ್. ಅದ್ರಲ್ಲಿ ಅವ್ರು ಬರೆಸ್ಕೊಟ್ರು ಮಕ್ಕಳಾಗ್ತಾ ಅಂತ. ಈಗ ಸಿಸರಿನ್ ಅದು ಆಗಿ ಸದನ್ ಒಂದು 4-3 ವರ್ಷ ಆಯ್ತು. ಅದ್ರಲ್ಲಿ ಕೂಡ ಏನು ಪ್ರಯೋಜನ ಇಲ್ಲ. ಆತರ ವೆರಿಕೋಸ್ ಮಾಡಿದ ತಕ್ಷಣ ಆಗೋದಿಲ್ಲ ಸರ್. ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ವೆರಿಕೋಸಿಲ್ ಇಂದ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಬೇಕಾಗತ್ತೆ. ದಯವಿಟ್ಟು, ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ, ಖಂಡಿತವಾಗಿ ಟೆಸ್ಟ್ ಬೇಬಿ ಮುಖಾಂತರ ಮಾಡ್ತೀವಿ ಸರ್. ಈವನ್ 0 ಕೌಂಟ್ ಇದ್ರೂ ಟೆಸ್ಟಿಸ್ ಇಂದ ವೀರಾಣು ತೆಗೆದುಬಿಟ್ಟು ನಿಮ್ಮ ವೈಫ್ ಹೇಗೆ ತಗೊಂಡು ಎಂಬ್ರೋ ಮಾಡಿ ಗರ್ಭಚೀಲ ಹಾಕ್ತೀವಿ ಅಂದ್ರೆ ನಿಮಗೆ ಟೆಸ್ಟ್ ಬೇಬಿ ಮುಖಾಂತರ ಆಗುತ್ತೆ ಸರ್. ನಿಮ್ಮ ರಿಪೋರ್ಟ್ಸ್ ನೀವು ವೈಫ್ ಇಬ್ರು ಬರಬೇಕಾಗುತ್ತೆ ಸರ್ ಬೆಂಗಳೂರಿಗೆ.
ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಯಾವ್ರಿಂದ ಕರೆ ಮಾಡ್ತಿದ್ರಾ ಸರ್? ಡಾಕ್ಟರ್ ದರೆ ನೇರವಾಗಿ ಪ್ರಶ್ನೆ ಕೇಳಿ. ಹೇಳಿ ಸಿದ್ದರಾಜು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್ ನಮ್ಮ ಮದುವೆ 14 ವರ್ಷ ಆಯ್ತು. ಓಕೆ. ಮಕ್ಕಳಾಗಿಲ್ಲ. ಸುಮಾರು ಕಡೆ ತೋರಿಸ್ತೀವಿ. ಆದ್ರೆ ಒಂದ್ ಕಡೆ ಟೂ ಬ್ಲಾಕ್ ಇದೆ ಅಂತಾರೆ, ಮತ್ತೆ ಒಂದ್ ಕಡೆ ಸರಿಯಾಗಿದೆ ಅಂತಾರೆ. ಓಕೆ. ಅದು ಮತ್ತೆ ಎಗ್ಗೆಲ್ಲ ಕ್ಲಿಯರ್ ಬರುತ್ತೆ, ಒಂದು 2-3 ಬರುತ್ತೆ. ಓಕೆ. ಅದು ಮತ್ತೆ ಭ್ರೂಣ ಆಗ್ತಾ ಇಲ್ಲ, ಮತ್ತೆ 2 ದಿನ ಬಿಟ್ಟು ನೋಡಿದ್ರೆ ಇವೆಲ್ಲ ಸ್ಕ್ಯಾನಿಂಗ್ ಅಲ್ಲಿ. ಈಗ IUI ಮಾಡಿಸಿದ್ರಾ ಸರ್? ಸರ್ IUI ಅಂದ್ರೆ ಏನ್ ಸರ್ ಗೊತ್ತಾಗ್ತಿಲ್ಲ. ಅದು ಅಂದ್ರೆ ನಿಮ್ ಸೆಮೆನ್ ತಗೊಂಡು ವಾಶ್ ಮಾಡಿ ಗರ್ಭಚೀಲ ಹಾಕೋದು. ಅದು ಒಂದ್ಸರಿ ಮಾಡಿದ್ರು ಸರ್, ಪುನಃ ಮತ್ತೆ ನಮ್ ಕಡೆ ಹೋಗಕ್ ಆಗಿಲ್ಲ, ಒಂದೇ ಸರಿ ಮಾಡಿದ್ದು. ಸರಿ ಸರ್, ಈಗ ನಿಮ್ದು ತುಂಬಾ ವರ್ಷ ಆಗಿದೆ ಮದುವೆ ಆಗಿ, ಮತ್ತೆ ರಿಪೀಟೆಡ್ ಆಗಿ ಅಂದ್ರೆ ಒಂದ್ ಕಡೆ ಟ್ಯೂಬ್ ಬ್ಲಾಕ್ ಆಗಿದೆ, ಖಂಡಿತವಾಗಿ ಅಲ್ಲಿ ಏನೋ ಒಂದು ತೊಂದರೆ ಇದೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ನನ್ನ ಮಟ್ಟಿಗೆ ಇನ್ನೊಂದ್ 2 ತಿಂಗಳು IUI ಮಾಡಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಟೆಸ್ಟ್ ಬೇಬಿ ಹೋಗ್ಬೋದು. ಸೊ ಟೆಸ್ಟ್ ಬೇಬಿಲಿ ಟೆಸ್ಟ್ ಬೇಬಿ ಎಷ್ಟಾಗುತ್ತೆ ಸರ್? ಸೊ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಕೌನ್ಸಿಲರ್ ಡೀಪ್ ಆಗಿ ಮಾಡ್ತೀವಿ ಸರ್. ನೀವು ರಿಪೋರ್ಟ್ಸ್, ನಿಮ್ ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿ. ಯಾಕಂದ್ರೆ ಟೆಸ್ಟ್ ಬೇಬಿ ಯಾವ ತರ ಮಾಡ್ಬೇಕಂದ್ರೆ, ಓನ್ ಎಗ್ಗಿಂದನೆ ಮಾಡ್ತೀವಿ, ನಿಮ್ ಸ್ಪರ್ಮ್ ತಗೋತೀವಿ, ಅದ್ರ ಬಗ್ಗೆ ಎಲ್ಲ ಕೌನ್ಸಿಲಿಂಗ್ ಮಾಡ್ತೀವಿ, ಪ್ರೈಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ, ಮತ್ತೆ ಅದ್ರ ಎಷ್ಟಾಗುತ್ತೆ ಕಾಸ್ಟ್, ಮತ್ತೆ ಲೋನ್ ಫೆಸಿಲಿಟೀಸ್ ಎಲ್ಲ ಬಗ್ಗೆ ಅದ್ ಮಾಹಿತಿ ಕೊಡ್ತೀವಿ. ನೀವು ಬಂದು ಮಾತಾಡಿದ್ರೆ ಉತ್ತಮ ಸರ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ ಭೇಟಿ ಮಾಡಿ. ಹಲೋ, ಕೊಡಿ ಮೇಡಮ್, ಡಾಕ್ಟರ್ ಕನೆಕ್ಟ್ ಮಾಡಿಕೊಡಿ. ಹಾ ಹೇಳಿ ಸರ್, ಏನ್ ಸಮಸ್ಯೆ? ಹಲೋ ಹಲೋ ಹೇಳಿ ಸರ್. ಸರ್ ನಮ್ಮ ಮದುವೆ ಆಗಿ 10 ವರ್ಷ ಆಯ್ತು. ಓಕೆ. ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಪ್ರೆಗ್ನೆನ್ಸಿಯಲ್ಲಿ BP ಬರ್ತಾ ಇದೆ. ಹೌದಾ? ಎಷ್ಟು ಮಗು ಆಗಿತ್ತಿವಾಗ? ನನಗ ಮೊದಲಿಂದ ಒಂದ್ ಮಗು ಇದೆ ಸರ್, ಅದು BP ಅಲ್ಲೇ ಡೆಲಿವರಿ ಆಗಿದೆ. ಓಕೆ. ಅದು ಏನಾಗಿದೆ ಅಂತಂದ್ರೆ, ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದಾಗ 6ನೇ ತಿಂಗಳ BP ಬರ್ತಾ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಇದೆ ಸರ್, ಮೊದಲಿಂದ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. 3 ತಿಂಗಳು ಇದ್ದಾಗಲೇ ಸ್ಟಾರ್ಟ್ ಮಾಡ್ತೀವಿ, 1.5 ತಿಂಗಳಲ್ಲೇ ಸ್ಟಾರ್ಟ್ ಮಾಡ್ತೀವಿ BP ಬರಬಾರ್ದಂತ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಯಾಕೆ ವರೆ ಮಾಡ್ತೀರ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇಂಜೆಕ್ಷನ್ಸ್ ಇದೆ, ಮತ್ತೆ ಲ್ಯಾಬೋರೇಟರಿ ಆಂಟಿಬಯೋಟಿಕ್ಸ್ ಕೊಡ್ತೀವಿ, ಕೆಲವೊಂದೆಲ್ಲ ತುಂಬಾ ಕೊಡ್ತೀವಿ. ಈಗೆಲ್ಲ ಸಫಿಷಿಯೆಂಟ್ ಟ್ರೀಟ್ಮೆಂಟ್ ಬಂದಿದೆ, ಚಿಂತೆ ಏನ್ ಪಡಬೇಡಿ. ಪ್ರೆಗ್ನೆನ್ಸಿ ಆದ ಬಳಿಕ ಇಮಿಡಿಯೇಟ್ ಆಗಿ ಬಂದು ತೋರಿಸಿ ಸರ್, ಸಾಕು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ ನ ಭೇಟಿ ಮಾಡಬಹುದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ದತ್ತರಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿಪ್ಪ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿದಿರಿ. ಹಲೋ ಹೇಳಿ ದತ್ತವ್ರೆ, ಏನ್ ಸಮಸ್ಯೆ ಹೇಳಿ? ಏನಿಲ್ಲ ಸರ್, 2.5 ವರ್ಷ ಎಷ್ಟು ಆಯ್ತು ಮದುವೆ ಆಗಿ, ಮಕ್ಕಳಾಗಿಲ್ರಿ. ಹೌದಾ? ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ರೆ ಏನಾದ್ರು? ಟಿಫಿನ್ ಏನು ಊಟ ಮಾಡಿದಿರಿ, ರೊಟ್ಟಿ ಬೆಳಿ? ಅಲ್ಲ ರೀ, ಟ್ರೀಟ್ಮೆಂಟ್ ತಗೊಂಡಿದ್ರೆ ಟ್ರೀಟ್ಮೆಂಟ್ ಏನ್ ತಗೊಂಡಿಲ್ರಿ. ಸರಿ, ಒಂದ್ ಕೆಲಸ ಮಾಡಿ, ನೀವು ಮತ್ ನಿಮ್ ವೈಫ್ ಇಬ್ರು ಬ್ಯಾಂಗ್ಳೂರ್ ಬರ್ಬೇಕ್ರಿ. ಬೆಂಗ್ಳೂರ್ಕೆ? ಹೌದ್ರಿ, ಆ ಫೋನ್ ನಂಬರ್ ಬರ್ತಾ ಇದೆ ನೋಡ್ರಿ, ನೋಟ್ ಮಾಡ್ಕೊಂಡ್ ಬರ್ರಿ. ಓಕೆ, ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ ಗೆ ಫೋನ್ ಮಾಡಿ ನಿಮ್ಗೆ ಯಾವ ದಿನ ಬರ್ಬೇಕು ಅಂತ ಹೇಳ್ತಾರೆ. ನೇರವಾಗಿ ಬಂದು ನೀವು ಡಾಕ್ಟರ್ ಭೇಟಿ ಮಾಡಬಹುದು. ಇನ್ನೊಂದು ಕರೆ ಇದೆ. ಹಲೋ ಹಲೋ ಸರ್. ಹಲೋ ಸರ್. ಹಲೋ ಹೇಳಿ ಸರ್. ನಾನು ಹಳ್ಳಿಯಿಂದ ಮಾತಾಡ್ತಿದ್ರಿ, ಮೊಹಮ್ಮದ್ ಇಕ್ಬಾಲ್ ಕಿತ್ತೂರ್ ಅಂತ ಸರ್. ಹಾ ಹೇಳಿ ಸರ್. ಸರ್ ಅದು ನಮ್ಮ ಮಗಳ ವಿಷಯ ಸ್ವಲ್ಪ ಕೇಳಬೇಕಿತ್ತು ಸರ್. ಕೇಳ್ರಿ, ಏನಂತ? ಈಗ 3 ವರ್ಷ 9 ತಿಂಗಳ ಆಯ್ತು ಸರ್ ಮದುವೆ ಆಗಿ. ಹಲೋ ಸರ್. ಹಾ ಹೇಳಿ. ಹಲೋ ಹಲೋ ಸರ್. ಹಾ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ನೀವು ಮಾತಾಡ್ತಿರೋದು ನಮ್ಗೆ ಕೇಳಿಸ್ತಾ ಇದೆ, ದಯವಿಟ್ಟು ತಮ್ಮ ಪ್ರಶ್ನೆಯನ್ನ ಮುಂದುವರಿಸಿ. ಬಹುಶಃ ಕರೆ ಕಟ್ ಆಗಿದೆ ಅಂತ ಅನ್ಸತ್ತೆ. ಇನ್ನೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ, ನನ್ನ ಹೆಸರು ರೋಜಾ ಅಂತ. ಮಾತಾಡಿ ಮಾ, ಡಾಕ್ಟರ್ ಇದಾರೆ. ಹೇಳಿ ರೋಜಾ ಅವರೇ. ಡಾಕ್ಟರ್ ಸರ್, ನಮ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಮಂತ್ಲಿ ಮಂತ್ಲಿ ಸರಿಯಾಗಿ ಪೀರಿಯಡ್ ಆಗಲ್ಲ, ಪೀರಿಯಡ್ ಆದ್ರೆ 15 ದಿನದವರೆಗೂ ಸುಮ್ನೆ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ಬ್ಲೀಡಿಂಗ್ ನಿಂತೋಗುತ್ತೆ, ಆಮೇಲೆ ನಾವು ಗಂಡ ಹೆಂಡತಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಮಾ, ಅದು ಕೆಳಗಡೆ ಪರೀಕ್ಷೆ ಮಾಡ್ತೀವಿ, ಕೆಳಗಡೆ ಎರೋಜನ್ ಅಂತ ಆಗುತ್ತೆ, ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಸರ್, ಸ್ಕ್ಯಾನಿಂಗ್ ಮಾಡ್ತಿದ್ರಲ್ಲಿ ಏನು PCOD ಪ್ರಾಬ್ಲಮ್ ಅಂತ ಬಂದಿದೆ, ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಮತ್ತೆ ಪ್ರಾಬ್ಲಮ್ ಅದೇ ಬರುತ್ತೆ. ಇಲ್ಲಮ್ಮ, ಅದಕ್ಕೆ ಕೆಳಗಡೆ ಗರ್ಭಚೀಲ ಮೋತಿ ಭಾಗದಲ್ಲಿ ಒಂದು ಅಲ್ಸರ್ ಆಗಿರುತ್ತೆ, ಅದನ್ನ ಟ್ರೀಟ್ಮೆಂಟ್ ಸರ್ಜಿಕಲ್ ಟ್ರೀಟ್ಮೆಂಟ್ ಮುಖಾಂತರ ಬರ್ನ್ ಮಾಡ್ತೀವಿ, ಅದನ್ನ ಅಂದ್ರೆ ಕೆಮಿಕಲ್ ಹಾಕ್ಬಿಟ್ಟು ಬರ್ನ್ ಮಾಡ್ತೀವಿ, ಅದನ್ನ ಪರೀಕ್ಷೆ ಮಾಡ್ಬಿಟ್ಟು ಕೊಡ್ತೀವಮ್ಮ, ನೀವು ಬಂದ್ರೆ ಉತ್ತಮ ಅಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲ್. ಹಲೋ ಹಲೋ
ಹಲೋ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ರೆಡ್ಡಿ ಅಂತ. ಮಾತಾಡಿ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಹೇಳಿ ರೆಡ್ಡಿ ಅವರೇ. ಸರ್ ನಮಸ್ಕಾರ. ಹಾ ಹೇಳಿ ಸರ್. ಸರಿ ಸರ್, ನೀವು ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಸರ್, ಅಪಾಯಿಂಟ್ಮೆಂಟ್ ಕೊಡ್ತಾರೆ ನಿಮ್ಗೆ. ಅದು ಫೋನ್ ನಂಬರ್ ಬರ್ತಾ ಇದೆಲ್ಲ ನೋಡ್ಬಿಟ್ಟು ಕಾಲ್ ಮಾಡಿ ಸರ್, ಕೊಡ್ತೇವೆ ಸರ್, ಖಂಡಿತ ಮಾಡ್ಕೊಳ್ಳೋಣ ಸರ್. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲ್. ಹಲೋ 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 ಹೇಳಿ ಸರ್, ತಮ್ಮ ಹೆಸರು? ನಾಗೇಶ್ ಅಂತ. ಮಾತಾಡಿ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಬಹುದು. ಹೇಳಿ ನಾಗೇಶ್. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್ ನಾವು ಮೈಸೂರು ಡಿಸ್ಟಿಕ್ ಇಂದ ಮಾತಾಡ್ತಿರೋದು. ಇದು ನಮ್ದು ಇದು ಹಲೋ. ಹಾ ಹೇಳಿ. ಈಗ ನಮ್ದು ಸ್ಪೈನಲ್ ಕಾರ್ಡ್ ಇದಾಗಿತ್ತು, ಏಟ್ ಆಗಿತ್ತು. ಈಗ ಅದ್ರದ್ದು ಇದು ಅನ್ನೋದು ಗೊತ್ತಿಲ್ಲ, ಇದು ಅನ್ನೋದು ಗೊತ್ತಿಲ್ಲ, ಚಲನ ವಲನೆ ಇದು ಇದು ಜೊತೆ ಸೇರಕ್ಕೆ ಸಮಸ್ಯೆ ಸರ್. ಇದಕ್ಕೆ ಟ್ರೀಟ್ಮೆಂಟ್ ಇದೆ? ಹಾ, ಅದು ಟ್ರೀಟ್ಮೆಂಟ್ ಇದೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿಂದ ನೋಡ್ಬೇಕು ಸ್ಪೈನಲ್ ಕಾರ್ಡ್ ಅಲ್ಲಿ. ಅದಕ್ಕೆ ಕೆಲವೊಂದೆಲ್ಲ ಚೆಕ್ ಮಾಡ್ತೀವಿ, ನ್ಯೂರಾನಿಕ್ ಟೆಸ್ಟ್ ಮಾಡ್ತೀವಿ, ಮತ್ತೆ ನಿಮ್ ಎರೆಕ್ಷನ್ ಎಲ್ಲಿವರೆಗೂ ಬರ್ತಾ ಇದೆ, ಆ ನ್ಯೂರಾನ್ಸ್ ಎಲ್ಲಿವರೆಗೂ ಅಂದ್ರೆ ನಿಮ್ ಸ್ಪೈನಲ್ ಕಾರ್ಡ್ ಇಂದ ಎಷ್ಟರ ಮಟ್ಟಿಗೆ ಡಿಫೆಕ್ಟ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ ಸರ್. ಎಷ್ಟರ ಮಟ್ಟಿಗೆ ನ್ಯೂರಾನ್ ಡ್ಯಾಮೇಜ್ ಆಗಿದೆ ಅದನ್ನ ಪರೀಕ್ಷೆ ಮಾಡ್ಬಿಟ್ಟು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಆಗುತ್ತೆ ಸರ್, ಖಂಡಿತ ಆಗುತ್ತೆ, ಬಂದು ತೋರಿಸಿದ್ರೆ ಉತ್ತಮ ಸರ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ ಹಲೋ ಹೇಳಿ ಮಾ, ತಮ್ಮ ಹೆಸರು? ಹಾ ಹೇಳಿ ಮಾ. ಹಾ ಸರ್, ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ. ಅದೇ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನಿಮ್ ಥ್ಯಾಂಕ್ಸ್ ಹೇಳೋಣ ಅಂತ, ಇದ್ರಲ್ಲಿ ಹೇಳೋಣ ಅಂತ. ನಿಮ್ಮಿಂದ ನಮ್ಗೆಲ್ಲ ಉಪಕಾರ ಆಗಿದೆ ತುಂಬಾ. ಏಟ್ ಇಯರ್ಸ್ ನಿಮ್ ಹತ್ರ ಬಂದ್ಮೇಲೆ ನಮ್ಗೆ ಆಗಿದ್ದು. ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ನಮ್ ಸರ್, ನಾನು ಎಲ್ಲ ಕಡೆ ಟ್ರೈ ಮಾಡಿದೆ, ವಿಜಯ್ ಕುಮಾರ್ ಸರ್ ಹತ್ರ ಬಂದ್ಮೇಲೆ ನಮ್ಗೆ ಆಗಿದ್ದು. ಸೊ ಅದಕ್ಕೆ ನಿಮ್ಗೆ ಹೇಳೋಣ, ತುಂಬಾ ಥ್ಯಾಂಕ್ಸ್ ಸರ್. ಈಗ ಅವ್ರಿಗೆ ಒಂದ್ ಇಯರ್ ಆಗಕ್ ಬಂದಿದೆ ಸರ್ ಮದುವೆಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದಗಳು ಸವಿತಾ ಕರೆ ಮಾಡಿದಕ್ಕೆ. ಸೊ ನಾನು ಆಗ್ಲೇ ಬೈಟ್ ಪ್ರಸಾರ ಮಾಡಿದೆ, ಅನ್ಫಾರ್ಚುನೇಟ್ ಸಡನ್ ಆಗಿ ಅವರೇ ಕಾರ್ಯಕ್ರಮ ಕಾಲ್ ಮಾಡಿದ್ದಾರೆ ಅಂತ ಹೇಳಬಹುದು. ಯಾರ ಕಪಲ್ ಬಂದು ಇಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ರು. ಇನ್ನೊಬ್ರು ಕಾಲರ್ ಇದಾರೆ. ಹಲೋ ಹಲೋ ರೀ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡ್ತಿರೋದು? ಮೇಡಮ್. ಹಾ ಹೇಳಿ ಸರ್, ಏನ್ ಸಮಸ್ಯೆ? ಆದ್ರೆ ನನ್ನ ಹೆಂಡತಿ ತಂಗಿಗೆ ಒಂದ್ ಎರಡೂವರೆ ವರ್ಷ ಆಗ್ರಿ ಮದುವೆಯಾಗಿ, ಇನ್ನ ಮಕ್ಕಳ ಆಗಿಲ್ರಿ. ಸರಿ, ಒಂದ್ ಕೆಲ್ಸ ಮಾಡ್ರಿ, ಎಲ್ಲ ಎಲ್ಲ ತೋರಿಸಿದ್ರೆ ಎಲ್ಲಾದ್ರು ಇವ್ರು ಅಲ್ಲಿ ದೇವ್ರ ಪೌರ ಅಂತ ಹೇಳಿ ತೋರಿಸಿದಾರ್ರಿ. ದೇವ್ರ ಪೌರ ಬೇಡ್ರಿ, ತೋರಿಸಿದಾರ ಅಂತ ಆಗಿಲ್ಲ. ಇಲ್ಲ ರೀ, ನೀವು ಮತ್ ನಿಮ್ ವೈಫ್ ಇಬ್ರು ಬರ್ರಿ. ಹಾ, ನಿಮ್ಗೆ ಯಾಕಂದ್ರೆ ಕೆಲವೊಂದ್ ಪರೀಕ್ಷೆ ಮಾಡ್ಬೇಕಾಗತ್ತೆ, ಅವ್ರದ್ದು ಟೆಸ್ಟ್ ಮಾಡ್ಬೇಕಾಗತ್ತೆ, ಪರೀಕ್ಷೆ ಮಾಡ್ಕೊಂಡು ಎಲ್ಲಿ ಫಾಲ್ಟ್ ಇದೆ ಹುಡ್ಕೋಣ ಸರ್. ಈಗ ದೇವ್ರ ತಿಂದ್ರೆ ಆಯ್ತು ರೀ, ಸಾಕ್ರಿ ಅದು. ಇವಾಗ ಯಾರ ಫಾಲ್ಟ್ ಇದೆ ಅಂತ ಹುಡ್ಕೋಣ. ನಿಮ್ದು ಯೂರಿನ್ ಚೆಕಪ್ ಮಾಡ್ಬೇಕಾಗತ್ತೆ, ನಿಮ್ದು ಮತ್ತೆ ನಿಮ್ ವೈಫ್ದು ಇಬ್ಬರು ಸ್ಕ್ಯಾನಿಂಗ್ ಮಾಡ್ತೀವಿ, ಕರ್ಕೊಂಬನ್ನಿ ಸರ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸಾಕಷ್ಟು ಕರೆಗಳು ಬರ್ತಾ ಇದೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ಮಾತನಾಡಬಹುದು. ಇನ್ನು ಸಾಕಷ್ಟು ಬೇರೆ ಬೇರೆ ಊರುಗಳಿರೋರು, ನಾವು ಯಾವ ದಿನ ಬರಬೇಕಾಗತ್ತೆ, ಡಾಕ್ಟರ್ನ ಯಾವ ರೀತಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೊಳ್ಬಹುದು. ಇನ್ನೊಬ್ರು ಕಾಲರ್. ಹಲೋ ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ರಮೇಶ್ ಅಂತ ಬಾಲಕೋಟೆಯಿಂದ ಮಾತಾಡಿ. ರಮೇಶ್, ಡಾಕ್ಟರ್ ಇದಾರೆ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಸರ್ ನಾ ರಮೇಶ್ ಅಂತ ಬಾಲಕೋಟೆಯಿಂದ ಸರ್. ಮ್ಯಾರೇಜ್ ಆಗಿ 11 ವರ್ಷ ಸರ್. ಓಕೆ, 2 ಬಿನ ಬ್ಲಾಕ್ ಆಗಿದೆ ಸರ್. ಈಗ ನಿಮ್ಗೆ 11 ವರ್ಷ ಆಯ್ತು ಮದ್ವೆ ಆಗಿ, 2 ಬ್ಲಾಕ್ ಆಗಿದೆ. ಆಮೇಲೆ ಈಗ ನಿಮ್ಗೆ 2 ಬ್ಲಾಕ್ ಆಗಿದ್ರೆ ನೆಕ್ಸ್ಟ್ ಮೆಥಡ್ ಇರೋದು ಟೆಸ್ಟ್ ಬೇಬಿ ಸರ್. ಅದಕ್ಕೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ, ನೀವು ಮತ್ ನಿಮ್ ಹಸ್ಬೆಂಡ್ ವೈಫ್ ಇಬ್ರು ಒಟ್ಟಿಗೆ ಬರ್ಬೇಕಾಗತ್ತೆ. ಅದು ಫೆಸಿಲಿಟಿ ನಮ್ಮಲ್ಲಿ ಇದೆ. ಅದನ್ನ ನಾನು ಯಾವ ತರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಷ್ಟು ಖರ್ಚಾಗತ್ತೆ ಎಲ್ಲ ಕೌನ್ಸಿಲಿಂಗ್ ಮಾಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಮತ್ತೆ ಲೈವ್ ವಿಡಿಯೋನು ಡೆಮೋನ್ಸ್ಟ್ರೇಟ್ ಮಾಡ್ತೀವಿ. ಅದ್ರ ಬಗ್ಗೆ ಎಲ್ಲ ಕೊಟ್ಟು ನಿಮ್ಗೆ ಮಾಡ್ಕೊಡ್ತೀವಿ ಸರ್, ಖಂಡಿತ ಮಾಡ್ಕೊಡ್ತೀವಿ ಸರ್. ಓಕೆ, ಧನ್ಯವಾದಗಳು. ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ. ಹಲೋ ಮೇಡಮ್ ನಮಸ್ತೆ, ತಮ್ಮ ಹೆಸರು? ರಾಜಶ್ರೀ ಅಂತ ಮೇಡಮ್. ಬ್ಯಾಂಕ್ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿಮ್ಮ. ಹಾ ಹೇಳಿಮ್ಮ, ಏನ್ ಸಮಸ್ಯೆ?
ಸರ್ ನನ್ನ ಹೆಸರು ರಾಜೇಶ್ ಅಂತ. ನನ್ನ ಸಮಸ್ಯೆ ಏನಂದ್ರೆ ಸರ್, ನಾನು 2ನೇ ತಾರೀಕು ಹೊರಗಡೆ ಆಗಿದ್ದೆ ಸರ್. ಓಕೆ ಹಲೋ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಿದೆ. ಇದೇನೋ ಸಮಸ್ಯೆ ಬಂದಿದೆ ಆಗ್ತಾ ಇದೆ. ಅಲ್ಲ ನಿಮ್ದು ಒಂದ್ ಕೆಲಸ ಮಾಡಿ, ಸ್ಕ್ಯಾನಿಂಗ್ ಮಾಡಿದ್ರಾ? ಸ್ಕ್ಯಾನಿಂಗ್ ಅಲ್ಲಿ ಪಿಸಿಓಡಿ ಇದ್ದಾಗ ಹಾರ್ಮೋನ್ಸ್ ಸ್ವಲ್ಪ ಇರೆಗ್ಯುಲರಿಟಿ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಮಾಡ್ತೀವಿ, ANH ಅಂತ, ಅದು ಎಷ್ಟು ಮಟ್ಟಿಗೆ ರೈಸ್ ಆಗಿದೆ, ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲಿ ಸ್ಟ್ರೋಮಾ ಎಷ್ಟಿದೆ, ಮತ್ತೆ ಫಾಲಿಕ್ಯುಲರ್ ಅಪೆಂಡಿಸೈಟಿಸ್ ಮಾಡ್ತೀವಿ. ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಂತಂದ್ರೆ ನೀವು ಸ್ವಂತ ಬರ್ಬೇಕಾಗುತ್ತೆ ಇಲ್ಲಿ. ನಾವು ಸ್ಕ್ಯಾನಿಂಗ್ ಮಾಡಿದಾಗ ಯಾವ ತರ ಯಾವ ಮೆಡಿಸಿನ್ ಕೊಡ್ಬೇಕಂತ ಹೇಳ್ತೀನಿ ನಿಮ್ಗೆ. ಸೊ ರೆಗ್ಯುಲೈಸ್ ಮಾಡ್ತೀವಿ, ಸೈಕಲ್ ರೆಗ್ಯುಲೈಸ್ ಆಗುತ್ತೆ, ನಿಮ್ಗೆ ತೊಂದರೆ ಇಲ್ಲ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹೇಳಿ ತಮ್ಮ ಹೆಸರು. ಯಾವ್ರಿಂದ? ಜೋರಾಗಿ ಮಾತಾಡಿ ಸರ್ ದಯವಿಟ್ಟು. ಹೇಳಿ ಮಲ್ಲೇಶ್. ಹಾ ಹೇಳಿ ಸರ್, ಹೇಳಿ. ವೀರ್ಯ ಏನಾಗ್ತಾ ಇದೆ? ಹೊರಗಡೆ ಬರ್ತಾ ಇಲ್ಲ. ಸೊ ಅದಕ್ಕೆ ನಾವು ಕೆಲವೊಂದೆಲ್ಲ ನ್ಯೂರಾಲಜಿಕಲ್ ಟೆಸ್ಟ್ ಅಂತ ಮಾಡ್ತೀವಿ, ಟ್ರಸ್ ಅಂತ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ. ಯಾಕಂದ್ರೆ ಒಂದ್ಸರಿ ಬ್ಲಾಕ್ ಆಗಿರುತ್ತೆ ಡಕ್ಟು. ಸೊ ಅದನ್ನ ನಾವು ಪರೀಕ್ಷೆ ಮಾಡ್ಬೇಕಾಗುತ್ತೆ. ನಿಮ್ಗೆ ಹಾರ್ಮೋನ್ಸ್ ಕಡಿಮೆ ಇದ್ದಾಗ ಆಗುತ್ತೆ ಸರ್, ನೀವು ಸ್ವಂತ ಬರ್ಬೇಕಾಗುತ್ತೆ. ಅದೇ ಟ್ರಸ್ ಅಂತ ಮಾಡಿದಾಗ ಆ ಡಕ್ಟ್ ಅಂತ ಬರುತ್ತೆ, ಅಂದ್ರೆ ಅದು ಪೆನಿಸ್ ಕನೆಕ್ಟ್ ಆಗುತ್ತೆ. ಅದು ಒಳಗಡೆಯಿಂದ ಹೊರಗಡೆ ಏನಾದ್ರು ಪೈಪು ಬ್ಲಾಕ್ ಆಗಿದೆಯಾ ಅಥವಾ ಅದು ಯಾಕೆ ಬರ್ತಾರೆ ಅಂತ ಚೆಕ್ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಬೋದು ಯಾವ ತರ ಆಗುತ್ತೆ ಅಂತ. ಹಾ ಹೇಳಿ. ಹಲೋ. ಹಾ ಹೇಳಿ ಸರ್. ಒಂದು ಲೆಫ್ಟ್ ಸೈಡ್ ಒಂದು ಬೀಜ, ಹಾ, ಅದು ದಪ್ಪ ಆಗಿದೆ. ಓಕೆ. ಅಲ್ಲಿ ನರ ಬ್ಲಾಕ್ ಆಗಿದೆ. ಹಾ ಹಾ ಹೇಳಿ. ಅದು ಮಣಿಪಾಲಲ್ಲಿ ಒಂದ್ಸರಿ ಟೆಸ್ಟ್ ಮಾಡ್ಕೊಂಡು ಬಂದ್ವಿ. ಓಕೆ. ಅಲ್ಲಿ ಏನಾಗಿದ್ರೆ ನರ ಬ್ಲಾಕ್ ಆಗಿದೆ. ಹಾ. ಇದನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ. ಹಾ. ನರ ಟ್ಯೂಬ್ ಬ್ಲಾಕ್ ಜಾಯಿನ್ ಮಾಡಿದ್ರೆ ಮತ್ತೆ ಬ್ಲಾಕ್ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಅದರಲ್ಲಿ ಸಕ್ಸಸ್ ಜಾಸ್ತಿ, ಕಡಿಮೆ. ಸೊ ನಿಮ್ಗೆ ಟೆಸ್ಟ್ ಬೇಗ ಮುಖಾಂತರ ಮಾಡಿದ್ರೆ ಸಕ್ಸಸ್ ಜಾಸ್ತಿ ಸರ್. ಹೌದು ಸರ್, ಅದೇ ತರ ಹೇಳಿದ್ರು. ಹಾ. ಆಮೇಲೆ ಈಗ ನಾನು ಒಂದು 15 ದಿನ 1 ತಿಂಗಳು ಗ್ಯಾಸ್ ಇರುತ್ತೆ. ಹಾ. ಇಲ್ಲ ಸರ್, ಅಷ್ಟು ಸಫಿಶಿಯಂಟ್ ಆಗಲ್ಲ ನಿಮ್ಗೆ. ನಾನು ಹೇಳ ಪ್ರಕಾರ ಟೆಸ್ಟ್ ಬೇಬಿ ನಿಮ್ ಮಾಡ್ಬೇಕಾಗತ್ತೆ, ಇನ್ನೊಂದ್ ಬೇರೆ ವಿಧಿ ಇಲ್ಲ ಸರ್. ನೀವು ಬಂದ್ರೆ ಉತ್ತಮ ಸರ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಬಹುದು. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಬಂಜಿತನದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು IVF ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ, ಲೋನ್ ಸೌಲಭ್ಯಗಳು ಯಾವ ರೀತಿ ಇರುತ್ತೆ, ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆಸಿಲ್ಲ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ 8105377555 ಮತ್ತೊಂದು ಫೋನ್ ನಂಬರ್ 8884126777 ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು. ನೇರವಾಗಿ ವರ್ಧನ್ ಫರ್ಟಿಟಿ ಸೆಂಟರ್ಗೆ ನೀವು ವಿಸಿಟ್ ಮಾಡಬಹುದು. ಬೆಂಗಳೂರಿನ ಬಾನಸ್ವಾಡಿ ಹಾಗೆ ಬಸವೇಶ್ವರ ನಗರದಲ್ಲಿದೆ. ಸೊ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ವೈದ್ಯರನ್ನ ಭೇಟಿ ಮಾಡಿ. ಫಿಮೇಲ್ ಡಾಕ್ಟರ್ಸ್, ಮಹಿಳಾ ವೈದ್ಯರು, ಮೇಲ್ ಡಾಕ್ಟರ್ಸ್ ಪ್ರತಿಯೊಬ್ಬರು ಕೂಡ ಇದ್ದಾರೆ ನಮ್ಮ ಸೆಂಟರಲ್ಲಿ. ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ಬುಧವಾರ ರಾತ್ರಿ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.